ವೆರಿ ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿಪ್ಪ ಅಂದರೆ ಚಿತ್ರಗಣಿತದಲ್ಲಿ ಮಾದರಿಯನ್ನು ಪೂರ್ಣಗೊಳಿಸುವುದು ಹೇಗೆ ಹೌದಾ ಅನ್ನೋದನ್ನು ತಿಳ್ಕೊಂಡ್ವಿ ಈ ಕ್ಲಾಸಲ್ಲಿ ಹೌದಾ ಭಾಗ ನಾಲ್ಕು ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳು ಹೌದಾ ಸಿರೀಸ್ ಕಂಪ್ಲೀಷನ್ ಕ್ವಶನ್ಸ್ ಅಂತ ಕರೀತಾರೆ ಅದನ್ನು ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳು ಈ ಪ್ರಶ್ನೆಗಳು ಒಟ್ಟು ಎಂಟು ಚಿತ್ರಗಳನ್ನು ಹೊಂದಿರ್ತಾವೆ ನಾಲ್ಕು ಸಮಸ್ಯೆ ಚಿತ್ರಗಳು ಅಂದರೆ ನಾಲ್ಕರಲ್ಲಿ ಒಂದು ಕ್ವೆಶನ್ ಮಾರ್ಕ್ ಇರ್ತದೆ ಮೂರು ಸಮಸ್ಯಾ ಚಿತ್ರಗಳಾಗಿರ್ತವೆ ಆಮೇಲೆ ನಾಲ್ಕು ಸಮ ಉತ್ತರ ಚಿತ್ರಗಳಾಗಿರ್ತಾವೆ ಆ ಉತ್ತರ ಚಿತ್ರಗಳಲ್ಲಿ ಒಂದನ್ನು ಮಾತ್ರ ನಾವು ಆಯ್ಕೆ ಮಾಡಿ ಎಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿದಾರಲ್ಲ ಸಮಸ್ಯ ಚಿತ್ರದಲ್ಲಿ ಅಲ್ಲಿ ಜೋಡಿಸ್ಬೇಕಾಗಿರ್ತದೆ ಯಾವುದರ ಅನುಗುಣವಾಗಿ ಅಂದರೆ ಆ ನಾಲ್ಕು ಚಿತ್ರಗಳನ್ನು ಒಂದು ಇನ್ನೊಂದರೊಂದಿಗೆ ಹೋಲಿಸುವುದರೊಂದಿಗೆ ಅವೇನಪ್ಪ ಅಂದರೆ ಕ್ರಮವಾಗಿ ಅಥವಾ ಅನುಕ್ರಮವಾಗಿ ಕ್ರಮವಾಗಿ ಅಥವಾ ಅನುಕ್ರಮವಾಗಿ ಒಂದು ಇನ್ನೊಂದನ್ನು ಯಾವ ರೂಪದಲ್ಲಿ ಹೋಲ್ತಾವ ಅನ್ನೋ ಆಧಾರದ ಮೇಲೆ ನಾವೇನು ಮಾಡ್ಬೇಕಾಗ್ತದಂದ್ರೆ ಉತ್ತರವನ್ನು ಕಂಡುಹಿಡೀಬೇಕಾಗ್ತದೆ ಈಗ ಒಂದಷ್ಟು ಎಕ್ಸಾಂಪಲ್ಸನ್ನು ನೋಡಿ ಆಮೇಲೆ ಸರಿ ಉತ್ತರವನ್ನು ಗಮನಿಸಲಿಕ್ಕೆ ನಾವು ಬಳಸುವಂತಹ ಅಂಶಗಳು ಅಥವಾ ಗಮನಿಸಬೇಕಾದಂಥ ಅಂಶಗಳು ಯಾವುವು ಯಾವುವರ್ಕೊಳ್ಳೋಣ ಈಗ ಮೊಟ್ಟ ಮೊದಲನೇ ಡಯಾಗ್ರಾಮ್ ತೊಗೊಳ್ತೀನಿ ಅಲ್ಲಿ ಹೌದಾ ಈ ಮೊದಲನೇ ಡಯಾಗ್ರಾಮಲ್ಲಿ ಮೊದಲನೇ ಡೈಗ್ರಾಮಲ್ಲಿ ಅಲ್ಲಿ ಅಂದರೆ ಅಂದ್ರೆ ಈ ವ್ಯಕ್ತಿ ಏನೋ ಕೈಯ ಚಲಗಣಗಳನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸಮಸ್ಯೆ ಚಿತ್ರಗಳಲ್ಲಿ ಒಟ್ಟು ಎಷ್ಟಿದಾವ ನಾಲ್ಕು ಬಾಕ್ಸಸ್ ಇದಾವೆ ನಾಲ್ಕು ಬಾಕ್ಸಸ್ ಅಲ್ಲಿ ಮೂರು ಚಿತ್ರಗಳನ್ನು ನಾವು ಕಾಣ್ತೀವಿ ಆಮೇಲೆ ಉತ್ತರ ಚಿತ್ರಗಳಲ್ಲಿ ಎಷ್ಟು ನಾಲ್ಕು ಚಿತ್ರಗಳನ್ನು ಕಾಣ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದು ನಾವು ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಯಾವ ಸ್ಥಾನಕ್ಕಾಗಿ ಈ ಸ್ಥಾನಕ್ಕಾಗಿ ಹಾಗಾದರೆ ಒಂದು ಸ್ವಲ್ಪ ಏನು ಅನುಕ್ರಮವಾಗಿದ್ದಾವೋ ಅಥವಾ ಕ್ರಮವಾಗಿ ಒಂದು ಇನ್ನೊಂದನ್ನು ಹೋಲ್ತಾ ಇದ್ದಾವೋ ಅನ್ನೋ ಅದರ ಮೇಲೆ ಉತ್ತರವನ್ನು ಕಂಡು ಬೇಕಾದ್ರೆ ಹೇಳಬೇಕಾಗ್ತದೆ ಕ್ರಮ ಪದ್ಧತಿಯಲ್ಲಿ ಅಥವಾ ನಿರಂತರತ್ವದಲ್ಲಿ ಹಾಗಾದರೆ ಮೊಟ್ಟ ಮೊದಲೇದಾಗಿ ಈ ವ್ಯಕ್ತಿಯ ಕೈ ಚಲನೆ ನೋಡ್ರಿ ಹೌದಾ ಈ ವ್ಯಕ್ತಿಯಲ್ಲಿ ಏನಪ್ಪ ಅಂದರೆ ಎಡಗೈ ಮೇಲ್ಗಡೆ ಇದೆ ಆಮೇಲೆ ಬಲಗೈ ಕೆಳಗಡೆ ಇದೆ ಈ ಎಡಗೈ ಮೇಲ್ಗಡೆ ಇದೆ ಬಲಗೈ ಕೆಳಗಡೆ ಇದೆ ಸೇಮ್ ಮೂರನೇ ಚಿತ್ರ ಇದು ಒಂದೇ ಬಾಕ್ಸ್ ಅಂದರೆ ಇದು ಮೂರನೇ ಬಾಕ್ಸು ಮೂರನೇ ಬಾಕ್ಸನ್ನು ನೋಡಿದಾಗ ಅದರ ವಿರುದ್ಧ ಏನು ಏನು ಬಲಗೈ ಮೇಲ್ಗಡೆ ಇತ್ತು ಎಡಗೈ ಕೆಳಗಡೆ ಇತ್ತು ಈಗ ಮೂರನೇ ಚಿತ್ರದಲ್ಲಿ ಎಡಗೈ ಮೇಲೆ ಇದೆ ಬಲಗೈ ಕೆಳಗಡೆ ಇದೆ ಹಾಗಾದರೆ ನಾವು ಉತ್ತರ ಚಿತ್ರದಲ್ಲಿ ಎರಡನೇ ಚಿತ್ರಕ್ಕೆ ಹೋಲುವಂತಹ ಯಾವುದಾದ್ರೂ ಡಯಾಗ್ರಾಮ್ ಇದೆಯಾ ಏನು ಎರಡೂ ಕೈಗಳನ್ನು ಮೇಲೆ ಮಾಡಿದ್ದಿದೆ ಎರಡನೇ ಚಿತ್ರ ಯಾವುದೋ ಸಮಸ್ಯೆ ಎರಡನೇ ಚಿತ್ರ ಏನಾಗಿದೆ ಎರಡೂ ಕೈಗಳನ್ನು ಮೇಲೆ ಮಾಡಿದ್ದೇವೆ ಹಾಗಾದರೆ ಇದೇನಪ್ಪ ಅಂದರೆ ಅನುಕ್ರಮವಾಗಿ ಒಂದು ಇನ್ನೊಂದನ್ನು ಹೋಲುವಂತಹ ಪ್ರಶ್ನೆಗಳು ಹಾಗಾದರೆ ಇಲ್ಲಿ ಕೆಳಗೆ ಏನು ಇಲ್ಲಿ ಬಲಗೈ ಮೇಲಿತ್ತಂದರೆ ಇಲ್ಲಿ ಎಡಗೈ ಬಲಗೈ ಕೆಳಗಡೆ ಇದೆ ಹೌದಿಲ್ಲ ಆ ಆಧಾರದ ಮೇಲೆ ಇಲ್ಲಿ ಕೆ ಕೈ ಎರಡೂ ಅಂದರೆ ಈ ಉತ್ತರ ಚಿತ್ರದಲ್ಲಿ ಕೈ ಎರಡು ಏನಾಗಬೇಕಂದ್ರೆ ಕೆಳಗೆ ಬರಬೇಕು ಹಾಗಾದರೆ ಉತ್ತರದಲ್ಲಿ ಯಾವ ನಾಲ್ಕು ಉತ್ತರಗಳಲ್ಲಿ ಕೈ ಎರಡೂ ಕಡೆ ಅಂದರೆ ಆಪ್ಷನ್ ಮೂರರಲ್ಲಿ ಕೈ ಎರಡು ಇದ್ದಾವೆ ಅಂದರೆ ಕೆಳಗಿದಾವೆ ಹಂಗ ನಮ್ಮ ಉತ್ತರ ಅಂದ್ರೆ ಆಪ್ಷನ್ ಮೂರು ಆಗ್ತದೆ ಹೌದಾ ಕ್ರಮಬದ್ಧತೆ ಅಥವಾ ನಿರಂತರತ್ವವನ್ನು ನಾವು ಮೊದಲು ಗುರುತಿಸಬೇಕಾಗ್ತದೆ ಯಾವ ರೀತಿಯಲ್ಲಿ ಚಿತ್ರ ಒಂದು ಇನ್ನೊಂದಕ್ಕೆ ಸಂಬಂಧಪಟ್ಟಿದೆ ಹೌದಾ ನಾವು ಚಿತ್ರಗಳನ್ನು ತೀಕ್ಷ್ಣವಾಗಿ ಗಮನಿಸಿದಾಗ ಇಂಥ ವ್ಯತ್ಯಾಸಗಳು ನಮ್ಗೆ ಏನಾಗ್ತಂದ್ರೆ ಗುರುತಾಗ್ತವೆ ಈ ಪ್ರಶ್ನೆಗಳನ್ನ ನಾವೇನು ಮಾಡ್ಬೋದು ಅಂದರೆ ಬಿಡಿಸ್ಬೋದು ನೆಕ್ಸ್ಟ್ ಇನ್ನು ಎರಡನೇ ಕ್ವಶನ್ ನೋಡೋಣ ಎರಡನೇ ಕ್ವೆಶನಲ್ಲಿ ಈ ಮೂರು ಕ್ವಶನ್ಸನ್ನು ಹೆಂಗೆ ಕ್ರಮಬದ್ಧತೆ ಮತ್ತು ಅನುಕ್ರಮತೆ ಕಂಡು ಹಿಡಿತೀಯೋ ಅನ್ನೋದನ್ನು ಹೇಳಿಬಿಟ್ಟು ಆಮೇಲೆ ಏನೋ ಗಮನಿಸಬೇಕಾದಂಥ ಅಂಶಗಳನ್ನ ಹೇಳಿ ಆಮೇಲೆ ಮತ್ತೊಂದಷ್ಟು ಏನು ಮಾಡೋಣ ಅಂದರೆ ಇಂಥ ಲೆಕ್ಕಗಳನ್ನು ನೋಡೋಣ ಚಿತ್ರಗಣಿತದ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ನೋಡೋಣ ನೋಡಿರಿ ಎರಡನೇ ಚಿತ್ರದಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಶೇರ್ ಮಾಡಿದಂಥ ತ್ರೀ ಒಂದು ಚೌಕ ಇದೆ ಚೌಕದೊಳಗಡೆ ಏನು ಮಾಡಿದ್ದಾರೆ ಅಂದರೆ ಎಂಟು ತ್ರಿಭುಜಗಳನ್ನು ರಚಿಸಿದಾರೆ ಆ ಎಂಟು ತ್ರಿಭುಜಗಳು ಯಾವ ಕಡೆಯಿಂದ ಯಾವ ಕಡೆ ಚಲಿಸ್ತಾ ಅಂತ ನಾವು ತೀಕ್ಷ್ಣವಾಗಿ ಗಮನಿಸಿದಾಗ ನಮ್ಗೆ ಏನಾಗ್ತದೆ ಇದ್ರ ಉತ್ತರ ಸರಿಯಾಗಿ ಗೊತ್ತಾಗ್ತದೆ ಫಾರ್ ಎಕ್ಸಾಂಪಲ್ ಒಂದನೇ ಚಿತ್ರಕ್ಕೆ ಮತ್ತು ಮೂರನೇ ಚಿತ್ರಕ್ಕೆ ನಾನು ಏನೇನು ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಲಿಸ್ತಾ ಹೋಗ್ತೀನಿ ಯಾಕಂದರೆ ಈ ಚಿತ್ರವನ್ನು ಮೊದಲು ಗಮನಿಸಬೇಕಾಗ್ತದೆ ಮೊದಲು ಚಿತ್ರವನ್ನು ನೀವು ಏನು ಗಮನಿಸಬೇಕಾಗ್ತದ ಗಮನಿಸಬೇಕಾಗ್ತದೆ ಮೊದಲನೇ ಚಿತ್ರ ಮತ್ತು ಮೂರನೇ ಚಿತ್ರಕ್ಕೆ ಹೋಲಿಸಿದಾಗ ಏನಾಗ್ತಾ ಇದೆ ಅಂದರೆ ತ್ರಿಭುಜ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೌದಾ ಒಂದನ್ನು ಬಿಟ್ಟು ಒಂದು ಬಾಕ್ಸಲ್ಲಿ ಚಲಿಸ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಶೇಡ್ ಆಗಿದೆ ಅಂದರೆ ಇದ್ರ ಮಿಡಲ್ ಬಾಕ್ಸ್ ಏನಿದೆಯಲ್ಲ ಇದು ಖಾಲಿ ಬಿಟ್ಟು ಅದರ ನಂತರ ಪಾ ಪಾರ್ಟ್ ಏನಾಗಿದೆ ಶೇಡ್ ಆಗಿದೆ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಯಾವ ಡೈರೆಕ್ಷನಲ್ಲಿ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ಹಾಗಾದರೆ ಈ ಎರಡನೇ ಚಿತ್ರನೂ ನಾಲ್ಕನೇ ಚಿತ್ರಕ್ಕೆ ಸಂಬಂಧಪಟ್ಟಿರ್ತದೆ ಹಾಗಾದರೆ ಇದು ಕೂಡ ಒಂದು ಬಾಕ್ಸನ್ನು ಬಿಟ್ಟು ಹೌದಾ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಎಂಟಿ ಕ್ಲಾಕ್ ವೈಸ್ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಏನಾಗಬೇಕು ಚಲಿಸಬೇಕು ಹಾಗಾದರೆ ಯಾವ ಪಾರ್ಟ್ ಶೇಡ್ ಆಗಬೇಕು ಇಮ್ಯಾಜಿನೇಷನ್ ಪಾಕ ಈ ಪಾರ್ಟ್ ಶೇಡ್ ಆಗಬೇಕು ಹಾಗಾದರೆ ಈ ಪಾರ್ಟ್ ಶೇಡ್ ಆದಂಥ ಚಿತ್ರ ಯಾವುದಿದೆ ಅಲ್ಲಿ ಯಾವುದಿದೆ ಅಂದರೆ ಆಪ್ಷನ್ ಎರಡು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಉತ್ತರವನ್ನು ಗುರುತಿಸ್ತಾ ಹೋಗ್ತೀವಿ ಎಲ್ಲಿ ಕ್ರಮಬದ್ಧತೆಯಲ್ಲಿ ಅಥವಾ ನಿರಂತರತ್ವದಲ್ಲಿ ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ ಮೂರನ್ನು ನೋಡೋಣ ಹೌದಾ ಕ್ವಶನ್ ನಂಬರ್ ಮೂರು ಹೌದಾ ಯಾವ ರೀತಿಯ ಕಂಡು ಹಿಡಿಯೋದು ನೋಡ್ರಿ ಮೊದಲನೇ ಬಾಕ್ಸ್ಗೂ ಮತ್ತು ಮೂರನೇ ಬಾಕ್ಸ್ಗೂ ಏನಾದರೂ ಸಂಬಂಧ ಇದೆಯಾ ಮೊದಲು ನೋಡೋಣ ಮೊದಲನೇ ಬಾಕ್ಸ್ಗೂ ಮೂರನೇ ಬಾಕ್ಸ್ಗೂ ಅಂತಹ ಏನೂ ಸಂಬಂಧ ಇಲ್ಲ ಹಾಗಾದ್ರೆ ಯಾವತ್ತು ನಾವು ಅದೇ ರೀತಿಯಾಗಿ ವಿಚಾರ ಮಾಡಬೇಕಂತಿಲ್ಲ ಕೆಲವು ಸಲ ಈಗ ಅನು ಅನುಕ್ರಮವಾಗಿ ಒಂದಾದ ನಂತರ ಒಂದು ಚಿತ್ರಗಳು ಒಂದು ಇನ್ನೊಂದನ್ನು ಹೋಲ್ಬೋದು ಅಂತ ಹೇಳಿದ್ನಲ್ಲ ಕೆಲವು ಸಲ ಒಂದು ಎರಡು ಮೂರು ಒಂದೇ ರೀತಿಯಾಗಿ ಬದಲಾವಣೆಯನ್ನುಂಟು ಮಾಡ್ತಾ ನಾಲ್ಕನೇ ಚಿತ್ರದಲ್ಲೂ ಅದಲ್ಲೇ ಅದೇ ಬದಲಾವಣೆ ಏನಾಗಿರ್ಬೋದು ಇದ್ದರೆ ಬಂದಿರ್ಬೋದು ಹಾಗಾದರೆ ನೋಡಿರಿ ಒಂದು ಚೌಕ ಇದೆ ಚೌಕದೊಳಗಡೆ ಹೌದಾ ಒಂದೇ ಒಂದು ಭಾಗವನ್ನು ಒಂದು ನಾಲ್ಕನೇ ಭಾಗ ಏನಂತ ಕರಿತೀವಲ್ಲ ಅದು ಒಂದೇ ಒಂದು ಭಾಗವನ್ನು ಶೇಡ್ ಮಾಡಲಾಗಿದೆ ಹೌದಾ ಚೌಕ ಏನಾಗ್ತಾ ಇದೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದೆ ಹೌದಾ ನೋಡಿರಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ ಅಂದರೆ ಗಡಿಯಾರದ ಮುಳ್ಳಿಕ್ಕು ಮೊದಲು ಇಲ್ಲಿ ಒಂದಿತ್ತು ಇಲ್ಲಿ ಎರಡು ಬಂತು ಆಮೇಲೆ ಈ ಕಡೆ ಮೂರು ಬಂತು ಹಾಗಾದ್ರೆ ನಾಲ್ಕು ಆ ಕಡೆ ಬರ್ತದೆ ಇಲ್ಲಿ ಬರಲೇಬೇಕು ಹೌದಿಲ್ಲ ಹ್ಯಾಂಗಾದರೆ ಉತ್ತರದಲ್ಲಿ ಈ ಪಾರ್ಟ್ ಶೇಡ್ ಮಾಡಿರುವಂಥ ಭಾಗ ಯಾವುದಿದೆ ಒಂದು ಎರಡು ಯಾವುದು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಇದು ಒಂದಿತ್ತು ಇದು ಎರಡು ಆಯಿತು ಇದು ಮೂರು ಆಯಿತು ಇದು ನಾಲ್ಕು ಆಗಬೇಕಲ್ಲ ಹೌದಾ ಹ್ಯಾಂಗಾದರೆ ನಾಲ್ಕು ಬರುವಂತಹ ಆಪ್ಷನ್ಸ್ ಇದರಲ್ಲಿ ಯಾವುದಿದಾವ ಆಮೇಲೆ ನಾಲ್ಕು ಅಷ್ಟೇ ಅಲ್ಲ ನೋಡ್ರಿ ಒಂದಕ್ಕೂ ಮತ್ತು ಮೂರಕ್ಕೂ ಏನಿದೆಯಪ್ಪ ಅಂದರೆ ಲಾಕ್ ವಾಯಿಸಲೆ ತಿರಲಿ ಗೆರೆಗಳು ಅಡ್ಡವಾಗಿದಾವೆ ಎರಡಕ್ಕೆ ಮತ್ತು ನಾಲ್ಕಕ್ಕೆ ಅಂದ್ರೆ ಸ್ಟ್ರೇಟ್ ಆಗಿದಾವೆ ಹಾಗಾದರೆ ನಾವು ಏನು ಈ ಉತ್ತರವನ್ನು ಆಯರ್ಸ್ತೀವಿ ಅಂದರೆ ಅಷ್ಟು ಸಮಂಜಸ ಆಗಲ್ಲ ಯಾಕಂದರೆ ನಾಲ್ಕು ಇಲ್ಲೂ ಕೂಡ ನಾಲ್ಕೇ ಇದೆ ಇಲ್ಲೂ ಕೂಡ ನಾಲ್ಕೇ ಇದೆ ಆದರೆ ಏನು ನೀಳವಾದ ಗೆರೆಗಳನ್ನು ಕಾಣ್ತೀವಿ ನಾವು ಎಂಥ ಕೆರೆ ನೀಳವಾದ ಗೆರೆಗಳನ್ನು ಹಾಗಾದರೆ ನೀಳವಾದ ಗೆರೆಗಳು ಎಲ್ಲಿದ್ದಾವೆ ಹಾಂ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೂ ತಿರುಗಬೇಕು ಆಮೇಲೆ ನೀಳವಾದ ಗೆರೆಗಳು ಇರಬೇಕು ಹಂಗಾದ್ರೆ ನಮ್ಮ ಸರಿಯಾದ ಉತ್ತರ ಯಾವುದು ಆಪ್ಷನ್ ನಾಲ್ಕು ಸರಿ ಆಪ್ಷನ್ ಈ ಎರಡು ಆಪ್ಷನ್ ಎರಡು ಈ ರೀತಿಯಾಗಿ ನಾವು ಒಂದು ಇನ್ನೊಂದರೊಂದಿಗೆ ಹೋಲಿಸೋದ್ರ ಮೂಲಕ ಏನು ಮಾಡ್ತೀವಿ ಅಂದರೆ ಉತ್ತರಗಳನ್ನು ಕಂಡು ಹಿಡಿತೀವಿ ಕ್ರಮಬದ್ಧತೆ ಇರ್ತದೆ ಅಥವಾ ನಿರಂತರತ್ವ ಇರ್ತದೆ ಹೌದಾ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋದು ಅನುಕ್ರಮ ಹೋಲಿಕೆ ಒಂದು ಮೂರು ಹೌದಾ ಆಮೇಲೆ ಒಂದು ಮೂರು ಎರಡು ನಾಲ್ಕು ಇಲ್ಲೂ ಕೂಡ ಎರಡು ನಾಲ್ಕು ಈ ರೀತಿಯಾದಂತ ನಿರಂತರತ್ವವನ್ನು ನಾವೇನು ಮಾಡಿದ್ವಿ ಅಂದ್ರೆ ನೋಡಿದ್ವಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮೊದಲು ತೀಕ್ಷ್ಣವಾಗಿ ಗಮನಿಸಿ ಆಮೇಲೆ ಉತ್ತರವನ್ನು ಹುಡುಕುವಂತ ಕೆಲಸ ಮಾಡಬೇಕಾಗ್ತದೆ ಹಾಗಾದ್ರೆ ಉತ್ತರವನ್ನು ಸರಿ ಉತ್ತರವನ್ನು ಗುರುತಿಸಲಿಕ್ಕೆ ನಾವು ಗಮನಿಸಬೇಕಾದಂಥ ಅಂಶಗಳೇನು ಅನ್ನೋದನ್ನ ಮೊದಲು ತಿಳ್ಕೊಳ ನಾನು ಈಗಾಗಲೇ ಹೇಳಿದಂಗೆ ಸಮಸ್ಯೆ ಚಿತ್ರದಲ್ಲಿ ನಾಲ್ಕು ಬಾಕ್ಸ್ ಇರ್ತವೆ ಆ ನಾಲ್ಕು ನಾಲ್ಕು ಬಾಕ್ಸ್ಗಳಲ್ಲಿ ಮೂರು ಬಾಕ್ಸ್ಗಳಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಕೆಲವು ಚಿತ್ರಗಳನ್ನು ಕೊಟ್ಟಿರ್ತಾರೆ ನಾಲ್ಕನೇ ಚಿತ್ರವನ್ನು ಆ ಮೂರು ಚಿತ್ರಗಳನ್ನು ಗಮನಿಸಿ ನಾಲ್ಕನೇ ಚಿತ್ರವನ್ನು ನೀವು ಕಂಡು ಹಿಡಿಬೇಕಾಗ್ತದೆ ಆಮೇಲೆ ಉತ್ತರ ಚಿತ್ರಗಳಲ್ಲಿ ಒಟ್ಟು ನಾಲ್ಕು ಬಾಕ್ಸ್ ಇರ್ತವೆ ಅದರಲ್ಲಿ ನಾಲ್ಕು ಉತ್ತರಗಳನ್ನು ನೀಡಿರ್ತಾರೆ ಅದರಲ್ಲಿ ಒಂದು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಹಾಗಾದರೆ ಸಮಸ್ಯೆ ಮೊಟ್ಟ ಮೊದಲಿದೆ ಏನು ಮಾಡ್ತದೆ ಅಂದರೆ ಸಮಸ್ಯೆ ಚಿತ್ರಗಳನ್ನು ಒಂದೊಂದಾಗಿ ಹೋಲಿಕೆ ಮಾಡಿ ಚಿತ್ರಗಳನ್ನು ಹೋಲಿಸುವಾಗ ಅವು ಹೊಂದಿರುವಂಥ ಸಂಬಂಧವನ್ನು ಗುರುತಿಸ್ಕೊಳ್ಬೇಕು ಆಮೇಲೆ ಸಮಸ್ಯಾ ಚಿತ್ರದಲ್ಲಿ ಮೂರು ಚಿತ್ರಗಳು ಅವು ಕ್ರಮಾನುಗತವಾಗಿ ಒಂದು ಇನ್ನೊಂದನ್ನು ಹೋಲ್ತಾ ಇರಬಹುದು ಅಥವಾ ಅನುಕ್ರಮ ಸರಣಿಯನ್ನು ಹೊಂದಿರಬಹುದು ಅಂದರೆ ಒಂದು ನೇ ಚಿತ್ರದಿಂದ ಬದಲಾವಣೆಯು ಎರಡನೇ ಚಿತ್ರಕ್ಕೆ ಮುಂದುವರೆದು ಮುಂದನೇ ಚಿತ್ರದಿಂದ ಹಾಗೆ ಮೂರನೇ ಚಿತ್ರಕ್ಕೆ ಮೂರನೇ ಚಿತ್ರದಿಂದ ನಾಲ್ಕನೇ ಚಿತ್ರಕ್ಕೆ ಈ ರೀತಿ ಸರಣಿ ರೂಪದಲ್ಲಿ ಈ ರೀತಿ ಸರಣಿ ರೂಪದಲ್ಲಿ ಏನಪ್ಪ ಅಂದರೆ ಚಿತ್ರಗಳು ಒಂದು ಇನ್ನೊಂದರೊಂದಿಗೆ ಸಂಬಂಧವನ್ನು ಹೊಂದಿರಬಹುದು ಅಥವಾ ಕೆಲವೊಮ್ಮೆ ಸರಣಿ ಪ್ರಶ್ನೆಗಳ ಸಮಸ್ಯಾತ್ಕ ಏನಿರ್ತವಲ್ಲ ಒಂದು ಮತ್ತು ಮೂರನೇದಕ್ಕೆ ಸಂಬಂಧ ಇರ್ತದೆ ನಾನು ಈಗಾಗಲೇ ಮೇಲಿನ ಲೆಕ್ಕಗಳಲ್ಲಿ ಹೇಳಿದೆ ಎರಡು ಮತ್ತು ನಾಲ್ಕನೇ ಚಿತ್ರಗಳು ಪರಸ್ಪರ ಸಮ ಆಗಿರ್ತವೆ ಅಥವಾ ಕೆಲವು ಸಲ ಪರಸ್ಪರ ವಿರುದ್ಧವಾಗಿರ್ತಾವೆ ನನ್ನ ಕೈ ಏನು ಬಲಗೈ ಎತ್ತಿತ್ತು ಆಮೇಲೆ ಮೂರನೇ ಚಿತ್ರದಲ್ಲಿ ಏನಿತ್ತು ಎಡಗೈ ಎತ್ತಿತ್ತು ಹೌದಾ ಹಂಗೆ ಎರಡನೇ ಆಪ್ಷನ್ಸಲ್ಲಿ ಎರಡೂ ಕೈಗಳನ್ನು ಮೇಲಿತ್ತಿದ್ದು ಉತ್ತರದಲ್ಲಿ ನಮ್ಮ ನಾಲ್ಕನೇ ಚಿತ್ರದಲ್ಲಿ ಬೇಕು ಎರಡೂ ಕೈಗಳನ್ನು ಕೆಳಗೆ ಮಾಡಿದ್ದು ಇಂಥವುಗಳನ್ನು ನಾವು ನೋಡಿದ್ವಿ ಹಾಗಾದರೆ ಇಲ್ಲೇನಾಗ್ತದಪ್ಪ ಅಂದರೆ ಒಂದು ಮೂರು ಮತ್ತು ಎರಡು ನಾಲ್ಕು ಒಂದು ಇನ್ನೊಂದರನ್ನು ಹೋಲ್ತಿರ್ತಾವ ಹಾಗಾದರೆ ಅವುಗಳನ್ನು ನಾವು ಏನು ಮಾಡಬೇಕಂದ್ರೆ ಪತ್ತೆ ಹಚ್ಚುವಂಥ ಅಂತ ಕೆಲಸ ಮಾಡಬೇಕು ಆಮೇಲೆ ಕೆಲವೊಮ್ಮೆ ಸರಣಿ ಪ್ರಶ್ನೆಗಳ ಸಮಸ್ಯೆ ಚಿತ್ರಗಳಲ್ಲಿ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಬದಲಾವಣೆಗಳಿದ್ದಾಗ ನಾನು ಹೇಳಿದ್ನಲ್ಲ ನೀಳವಾದ ಗೆರೆಗಳು ಮತ್ತು ಅಡ್ಡವಾದ ಗೆರೆಗಳು ಅಂಥವುದನ್ನು ಅತ್ಯಂತ ಲಕ್ಷ ಕೊಟ್ಟೆ ಯಾಕಂದರೆ ಎರಡೆರಡು ಆನ್ಸರು ನಮ್ಗೆ ಕಾಣಿಸ್ಲಿಕ್ಕೆ ಕಾಣ ಪ್ರಾರಂಭಿಸ್ತವೆ ಅಂತಹ ವೇಳೆಯಲ್ಲಿ ತೀಕ್ಷ್ಣವಾಗಿ ಏನು ಬದಲಾವಣೆ ಇದೆ ಮತ್ತೆ ಆ ತೀಕ್ಷ್ಣವಾದ ಬದಲಾವಣೆಗಳನ್ನು ಗುರುತಿಸ್ಕೊಂಡು ನಾವು ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನಿಸಬೇಕು ಆಮೇಲೆ ನಾಲ್ಕನೇ ಚಿತ್ರ ಊಹೆಗೆ ನಿಮ್ಗೇನಾದರೂ ಕಷ್ಟ ಆಗ್ತಾಯಿದೆ ಒಂದು ಎರಡು ಮೂರು ಸಮಸ್ಯೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಾಲ್ಕನೇ ಚಿತ್ರ ಏನು ಪ್ರಶ್ನಾರ್ಥ ಕೊಟ್ಟಿದ್ದಾರೆಲ್ಲ ಅದನ್ನು ಕಂಡುಹಿಡಲಿಕ್ಕೆ ನಿಮ್ಗೆ ಸಮಸ್ಯೆ ಅನ್ನಿಸ್ತಾ ಇದೆ ಅಂದರೆ ನಾನು ಈಗಾಗಲೇ ಏನು ಮಾದರಿಯನ್ನು ಪೂರ್ಣಗೊಳಿಸೋದ್ರಲ್ಲಿ ಏನು ಹೇಳಿದ್ದೆ ಎಲ್ಲಿ ಡೌಟ್ ಬರ್ತದ ಅಲ್ಲಿ ನಿಮ್ಮದೇ ಅದು ಇಮ್ಯಾಜಿನೇಷನ್ ಇಟ್ಕೊಂಡು ಆ ಚಿತ್ರವನ್ನು ಪೂರ್ಣಗೊಳಿಸಲಿಕ್ಕೆ ಹೌದಾ ಪೆನ್ಸಿಲನ್ನು ತಗೊಂಡು ನೀವೇ ಪೂರ್ಣಗೊಳಿಸಿ ಯಾವುದು ಉತ್ತರ ಬರಬಹುದು ಪೆನ್ಸಿಲನ್ನು ತಗೊಂಡು ಅದನ್ನು ಪೂರ್ಣಗೊಳಿಸಿ ಯಾಕಂದರೆ ಇಮ್ಯಾಜಿನೇಷನ್ ಒಂದನೇದು ಹಿಂಗೈತಿ ಐತಿ ವೈಸ್ ತಿರುಗ್ತದೆ ಎರಡನೇದು ಇಲ್ಲಿ ಬರ್ತದೆ ಕ್ಲಾಕ್ ವಯಸ್ತಿರುಗುತ್ತಾ ಮೂರನೇದು ಇಲ್ಲಿ ಬರ್ತದೆ ಕ್ಲಾಕ್ ವಯಸ್ಸು ತಿರುಗುತ್ತಾ ನಾಲ್ಕನೇದು ಇಲ್ಲೇ ಬರ್ತದೆ ಹಾಗಾದ್ರೆ ಪೆನ್ಸಿಲ್ ನೀವು ಆ ಪಾರ್ಟನ್ನೇ ಶೇಡ್ ಮಾಡ್ಬೋದಿಲ್ಲ ಹಾಗಾದರೆ ಒಂದು ಮೂರರಲ್ಲಿ ಏನು ಅನುಕ್ರಮ ಹೋಲಿಕೆ ಇದೆಯಾ ಅಥವಾ ಒಂದು ಎರಡು ಮೂರರಲ್ಲಿ ಅನುಕ್ರಮ ಹೋಲಿಕೆ ಇದೆಯಾ ಇಂಥವುಗಳನ್ನು ಗುರುತಿಸಿ ಏನು ಅಡ್ಡವಾದ ಗೆರೆಗಳಿದಾವ ನೀರವಾದ ಗೆರೆಗಳಿದಾವ ಇಂಥದನ್ನು ನೋಡಿಕೊಂಡು ನಾವೇನು ಮಾಡ್ಬೋದು ಅಂದರೆ ನಾಲ್ಕನೇ ಬಾಕ್ಸ್ ಏನು ಖಾಲಿ ಇದೆಯಲ್ಲ ಅಥವಾ ಏನೋ ಪ್ರಶ್ನಾರ್ಥ ಚಿಹ್ನೆ ಕೊಟ್ಟಿದರಲ್ಲ ಆ ಉತ್ತರವನ್ನು ಕಂಡು ಹಿಡಿಯಬಹುದು ಹಾಗಾದರೆ ಮತ್ತಷ್ಟು ಲೆಕ್ಕಗಳನ್ನು ನಾವು ತಗೊಂಡು ಮಾಡ್ತಂದರೆ ನೋಡ್ತಾ ಹೋಗೋಣ ಈಗ ಇಲ್ಲಿ ಸಮಸ್ಯೆ ಚಿತ್ರಗಳನ್ನು ನೋಡ್ರಿ ಈ ಸಮಸ್ಯಾ ಚಿತ್ರವನ್ನು ಮೊದಲನೇ ಏನು ಸಮಸ್ಯಾ ಚಿತ್ರ ಇತ್ತಲ್ಲ ಇದನ್ನು ನಾನು ಎರಡು ರೀತಿಯಾಗಿ ಬಿಡಿಸೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೋಡ್ರಿ ಏನು ಒಂದು ರಕ್ತ ಇದೆ ಆ ರಕ್ತವನ್ನು ನಾಲ್ಕು ಭಾಗಗಳ ವಿಂಗಡಿಸಿದರೆ ನಾಲ್ಕು ಭಾಗಗಳಲ್ಲಿ ಹೌದಾ ಇಂಟು ಮಾರ್ಕು ಝೀರೋ ಮತ್ತು ಟ್ರ್ಯಾಂಗಲ್ ಮೂರು ಸಿಂಬಾಲ್ಸನ್ನು ಕೊಟ್ಟಿದ್ದಾರೆ ಇಂಟು ಮಾರ್ಕು ಟ್ರ್ಯಾಂಗಲ್ಲು ಸಾರಿ ಎಂಟು ಮಾರ್ಕು ಝೀರೋ ಮತ್ತು ಟ್ರ್ಯಾಂಗಲ್ ಮೂರು ಸಿಂಬಾಲ್ಸನ್ನು ಕೊಟ್ಟಿದ್ದಾರೆ ಆಮೇಲೆ ಖಾಲಿ ಜಾಗ ಏನಿದೆಯಲ್ಲ ಅದು ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ ಒಂದರಿಂದ ಎರಡಕ್ಕೆ ನೋಡಿದಾಗ ಹೌದಾ ಕ್ಲಾಕ್ ವೈಸಲ್ಲಿದೆ ಎರಡರಿಂದ ಮೂರಕ್ಕೆ ನೋಡಿದಾಗ ಅದು ಕೂಡ ಕ್ಲಾಕ್ ವೈಸ್ ಇದೆ ಹಾಗಾದರೆ ಮೂರರಿಂದ ನಾಲ್ಕಕ್ಕೆ ನೋಡಿದಾಗ ಅದು ಕ್ಲಾಕ್ ಇರಬೇಕು ಖಾಲಿ ಜಾಗ ಇಲ್ಲಿ ಬರಬೇಕು ಹಾಂ ಈ ಜಾಗದಲ್ಲಿ ಬರಬೇಕು ಹಾಗಾದರೆ ಈ ಜಾಗದಲ್ಲಿ ಇಲ್ಲೂ ಖಾಲಿ ಇಲ್ಲ ಇಲ್ಲೂ ಖಾಲಿ ಇಲ್ಲ ಇಲ್ಲೂ ಖಾಲಿ ಇಲ್ಲ ಹಾಂ ಇಲ್ಲಿ ಖಾಲಿ ಇದೆ ಹಾಗಾದ್ರೆ ನಮ್ಮ ಮೂತ್ರ ಎರಡು ಆಪ್ಷನ್ ನಾಲ್ಕು ಆಪ್ಷನ್ ನಾಲ್ಕು ಇದು ಏನಪ್ಪ ಅಂದರೆ ಅನುಕ್ರಮ ಸರಣೀಯ ಚಿತ್ರ ಅಲ್ಲ ಅದು ಇದು ಕ್ರಮಾನುಗತ ಒಂದರ ನಂತರ ಅದೇ ಸೇಮ್ ಬದಲಾವಣೆ ಏನು ಖಾಲಿ ಜಾಗ ಏನಿದೆಯಲ್ಲ ರಕ್ತದಲ್ಲಿ ರದಲ್ಲಿರುವಂಥ ಏನು ಖಾಲಿ ಜಾಗ ಇದೆಯಲ್ಲ ಅದು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನ ಸಾರಿ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲೇ ಗಳಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಒಂದೊಂದು ಬಾಕ್ಸ್ ಮೇಲೆ ಸರಿತಾ ಹೋಗ್ತಾ ಇದೆ ಅಂದರೆ ಇನ್ನೂ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಚಲಿಸ್ತಾ ಇದೆ ಹೌದಾ ಆ ಆಧಾರದ ಮೇಲೆ ಹೌದಾ ಈಗ ಖಾಲಿ ಜಾಗ ಎಲ್ಲಿದೆ ಈ ಭಾಗದಲ್ಲಿದೆ ಹಾಗಾದರೆ ಅದು ಕ್ಲಾಕ್ ವೈಸಲ್ಲಿ ಇನ್ನೊಂದು ಮೂವಾಗ್ತದೆ ಅಂದರೆ ಎಲ್ಲಿ ಬರ್ತದೆ ಇಲ್ಲೇ ಬರಬೇಕು ಹಾಗಾದರೆ ನಮ್ಮ ಉತ್ತರ ನಾಲ್ಕು ಇನ್ನು ಇದು ಒಂದು ಮೆಥಡ್ ಆಯಿತು ಏನು ಉತ್ತರವನ್ನು ಗುರುತಿಸಲಿಕ್ಕೆ ಇನ್ನೊಂದು ಮೆಥಡ್ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ಝೀರೋ ಏನಿದೆಯಲ್ಲ ಇದ್ರ ಅಪೋಸಿಟೇ ಜಾಗ ಇದೆ ಇಲ್ಲಿ ಝೀರೋ ಏನಿದೆಯಲ್ಲ ಅದರ ಅಪೋಸಿಟೇ ಜಾಗ ಇದೆ ಕ್ರಮಾನುಗತ ಬದಲಾವಣೆ ಇಲ್ಲಿ ಝೀರೋ ಏನಿದಿಲ್ಲ ಅದರ ಅಪೋಸಿಟೇ ಝೀರೋ ಇದೆ ಖಾಲಿ ಜಾಗ ಇದೆ ಜೀರೋ ಎಲ್ಲೆಲ್ಲಿದೆ ಅದರ ಅಪೋಸಿಟ್ ಏನಿದೆ ಜಾಗ ಇದೆ ಹಾಗಾದ್ರೆ ಇಲ್ಲಿ ಝೀರೋದ ಅಪೋಸಿಟ್ ಖಾಲಿ ಜಾಗ ಇದೆ ಇಲ್ಲ ಇದು ನಮ್ಮ ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಝೀರೋದ ಅಪೋಸಿಟ್ ಜಾಗ ಇದೆ ಇದು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಝೀರೋದ ಅಪೋಸಿಟ್ ಜಾಗ ಇದೆ ಇದು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಮಾತ್ರ ಝೀರೋದ ಅಪೋಸಿಟ್ ಖಾಲಿ ಜಾಗ ಇದೆ ಹಾಗಾದರೆ ಇದೇನು ಆಗ್ಲಿಕ್ಕೆ ಸಾಧ್ಯತೆ ಅಂದರೆ ನಮ್ಮ ಆನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಹಾಗಾದರೆ ಮೊದಲನೇ ವಿಧಾನದಲ್ಲೂ ನಾವು ಆನ್ಸರ್ ಯಾವ್ದು ಕಂಡಿಡ್ವಿ ನಾಲ್ಕೇ ಕಂಡು ಹಿದ್ವಿ ಈ ಎರಡನೇ ವಿಧಾನದಲ್ಲೂ ನಾವು ಯಾವ್ದು ಆನ್ಸರ್ ಕಂಡಿದ್ವಿ ನಾಲ್ಕನ್ನೇ ಕಂಡು ಹಿಡಿದ್ವಿ ಯಾವುದನ್ನು ನಾಲ್ಕನ್ನು ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ ಎರಡು ಏನಪ್ಪ ಅಂದರೆ ಈ ಡಯಾಸ್ ಅಂತ ಕೇಳ್ತಿವಿಲ್ಲ ನಾವು ಡೈಸ್ ಹೋಗೋದು ಆರ್ತೀವಲ್ಲ ಏನಂತ ಅದನ್ನು ಹಾವು ಏನಿ ಆಟ ಆ ಹಾವು ಏಣಿ ಆಟದಲ್ಲಿ ಡೈಸನ್ನು ಹೋಗೋದು ನಂಬರ್ಸ್ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾಯಿಗಳನ್ನು ಚಲಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ ಹಾಗಾದರೆ ಲಕ್ಷ್ಮ್ರಿ ಮೊದಲನೇ ಡೈಸ್ ಒಂದು ಡಾಟ್ ಹೊಂದಿದೆ ಎರಡನೇ ಡೈಸು ಎರಡು ಡಾಟ್ಸನ್ನು ಹೊಂದಿದೆ ಮೂರನೇ ಡೈಟ್ಸ್ ಮೂರು ಡಾಟ್ಸನ್ನು ಹೊಂದಿದೆ ಹಾಗಾದ್ರೆ ನಾಲ್ಕನೇ ಡೈಸ್ ಏನಾಗಿರಬೇಕು ಮೇಲ್ಭಾಗದಲ್ಲಿ ನಾಲ್ಕು ಡಾಟ್ಸನ್ನು ಹೊಂದಿರಲೇಬೇಕು ಕ್ರಮಾನುಗತ ಬದಲಾವಣೆ ಇದೆಯಲ್ಲಿದೆ ಅನುಕ್ರಮ ಅಲ್ಲ ಕ್ರಮಾನುಗತ ಬದಲಾವಣೆ ಇದೆ ಹಾಗಾದ್ರೆ ನಮ್ಮ ಉತ್ತರ ಯಾವುದಾಗಿರ್ಲಿಕ್ಕೆ ಸಾಧ್ಯ ಇದೆ ಆಪ್ಷನ್ ಇ ಎರಡು ಸೈಡ್ದು ನಾವು ತೆಗೋದು ಬೇಡ ಹೌದಾ ಮೇಲ್ಭಾಗದಲ್ಲಿ ನೋಡಿರಿ ಏನು ವ್ಯತ್ಯಾಸ ಇದೆ ಇಲ್ಲಿ ಮೊದಲನೇ ಏನು ಸಮಸ್ಯೆ ಚಿತ್ರದಲ್ಲಿ ಮೇಲಿನ ಡೈಸ್ನ ಮೇಲ್ಭಾಗದಲ್ಲಿ ಒಂದು ಡಾಟ್ ಇದೆ ಡೈಸ್ನ ಎರಡನೇ ಕಾಲಮಲ್ಲಿರುವಂಥ ಡೈಸಲ್ಲಿ ಎರಡು ಡಾಟ್ಸ್ ಇದೆ ಮೂರನೇ ಡೈಸಲ್ಲಿ ಮೂರು ಡಾಟ್ಸ್ ಇದೆ ಹಾಗಾದರೆ ನಾಲ್ಕನೇ ಡೈಸಲ್ಲಿ ಏನು ಬರಬೇಕು ನಾಲ್ಕು ಡಾಟ್ಸ್ ಇರುವಂಥ ಮೇಲ್ಭಾಗ ಇರುವಂಥ ಒಂದು ಡೈಸ್ ಇರಬೇಕು ಇದೇ ನಮ್ಮೇನಪ್ಪ ಅಂದರೆ ಉತ್ತರ ಹೌದಾ ಇದೇನಪ್ಪ ನಮ್ಮ ಉತ್ತರ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂದ್ರೆ ಉತ್ತರಗಳನ್ನು ಕಂಡುಹಿಡಿಯಬಹುದು ಈಗ ನಾ ಕ್ವಶನ್ ನಂಬರ್ ಮೂರು ನೋಡ್ರಿ ಕ್ವಶನ್ ನಂಬರ್ ಮೂರು ಎರಡು ರೀತಿಯಾಗಿ ನಮಗೇನಾಗ್ತದೆ ಕ್ರಮಾನುಗತ ಕ್ರಮಾಣುಗತ ಬದಲಾವಣೆಯನ್ನು ತೋರಿಸಿದೆ ಒಂದೇನಪ್ಪ ಅಂದರೆ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಇನ್ನೊಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಆಮೇಲೆ ಅದರಿಂದ ಮತ್ತೊಂದು ಬಾಕ್ಸ್ಗೆ ಏನಾಗ್ತಾ ಇದೆ ಅಂದರೆ ಒಂದೊಂದು ಗೆರೆಗಳು ಹೆಚ್ಚಾಗ್ತಾ ಇದಾವೆ ನೋಡ್ರಿ ಇದು ತ್ರಿಭುಜ ಪೂರ್ಣ ಕಂಪ್ಲೀಟ್ ಆಗಿರಲಿಲ್ಲ ಆದರೆ ಎರಡನೇದರಲ್ಲಿ ತ್ರಿಭುಜ ಪೂರ್ಣ ಕಂಪ್ಲೀಟ್ ಆಗಿದೆ ಆಮೇಲೆ ಇದು ತ್ರಿಭುಜದಲ್ಲಿ ಮತ್ತೊಂದು ಗೆರೆ ಹೆಚ್ಚಾದರೆ ಏನಾಗ್ತದೆ ಅದು ಚೌಕ ಆಗ್ತದೆ ಹಾಗಾದ್ರೆ ಚೌಕದಲ್ಲಿ ಮತ್ತೊಂದು ಗೆರೆ ಹೆಚ್ಚಾದರೆ ಏನಾಗ್ತದೆ ಹಾಂ ಪಂಚಭುಜಾಕೃತಿ ಆಗ್ತದೆ ಅದೇನಾಗ್ತದೆ ಪಂಚಭುಜಾಕೃತಿ ಈ ರೀತಿಯಾದಂಥ ಒಂದು ಪಂಚಭುಜಾಕೃತಿ ಆಗ್ತದೆ ಇನ್ನು ನಾವು ತ್ರಿಜವನ್ನು ಏನು ತ್ರಿಭುಜ ಕೊಟ್ಟಿದ್ರಲ್ಲ ತ್ರಿಭುಜವನ್ನು ನೋಡೋಣ ಹೌದಾ ತ್ರಿಭುಜ ಏನಾಗ್ತಾ ಇದೆ ಅಂದರೆ ಎಕ್ಸಾಕ್ಟಾಗಿ ಈ ಏನು ತ್ರಿಭುಜ ಐತಲ್ಲ ಮೊದಲನೇ ತ್ರಿಭುಜ ಇದ್ರ ಅಪೋಸಿಟ್ ಡೈರೆಕ್ಷನ್ಗೆ ಈ ತ್ರಿಭುಜ ಐತಿ ನೋಡ್ರಿ ಒಂದಕ್ಕೂ ಮತ್ತು ಮೂರಕ್ಕೂ ಸಂಬಂಧ ಇದೆ ಕ್ರಮಾಣುಗತ ಬದಲಾವಣೆ ಒಂದೇ ಚಿತ್ರದಲ್ಲಿ ಕ್ರಮಾಣುಗತ ಬದಲಾವಣೆ ಏನೇನಿದೆ ಅನುಕ್ರಮ ಬದಲಾವಣೆ ಏನಿದೆ ಕ್ರಮಾಣುಗತ ಬದಲಾವಣೆ ಏನು ಹಾಂ ಪ್ರತಿಯೊಂದು ಬಾಕ್ಸ್ನಲ್ಲಿ ಒಂದೊಂದು ಗೆರೆಗಳು ಹೆಚ್ಚಾಗ್ತಾ ಇದ್ದಾವೆ ನೋಡಿರಿ ಇಲ್ಲಿ ತ್ರಿಭುಜ ಕಂಪ್ಲೀಟ್ ಇರಲಿಲ್ಲ ಇಲ್ಲಿ ತ್ರಿಭುಜ ಕಂಪ್ಲೀಟ್ ಆಯಿತು ಎರಡನೇರಲ್ಲಿ ಆಮೇಲೆ ಮೂರನೇದರಲ್ಲಿ ಮತ್ತೊಂದು ಗೆರೆ ಹೆಚ್ಚಾಯಿತು ಮತ್ತೊಂದು ಗೆರೆ ಹೆಚ್ಚಾದಾಗ ಚೌಕ್ ಆಗ್ತದೆ ಆಮೇಲೆ ನಾಲ್ಕನರಲ್ಲಿ ಮತ್ತೊಂದು ಗೆರೆ ಹೆಚ್ಚಾಗ್ತದೆ ಹಾಗಾದ್ರೆ ಏನಾಗ್ತದ್ದು ಪಂಚಭುಜ ಕೃತಿ ಇದು ಅರ್ಧ ಪಾಟ್ ಆನ್ಸರ್ ಸಿಕ್ತು ಇನ್ನು ಅರ್ಧ ಪಾಟ್ ಏನು ಮಾಡಬೇಕು ತ್ರಿಭುಜ ನೋಡ್ರಿ ಈ ತ್ರಿಭುಜಕ್ಕೂ ಮತ್ತು ಈ ತ್ರಿಭುಜಕ್ಕೂ ಹೋಲಿಸಿದಾಗ ಯಾವ ತ್ರಿಭುಜಕ್ಕೂ ಈ ತ್ರಿಭುಜಕ್ಕೂ ಮತ್ತೆ ಈ ತ್ರಿಭುಜಕ್ಕೂ ಹೋಲಿಸ್ದಾಗ ಇದರ ಅಪೋಸಿಟ್ ಡೈರೆಕ್ಷನಲ್ಲಿದೆ ಒಂದು ಮತ್ತು ಮೂರನ್ನು ನೋಡಿದಾಗ ಏನಾವೆ ಅವು ಅಪೋಸಿಟ್ ಹಾಗಾದರೆ ಇದರ ಅಪೋಸಿಟ್ ಡೈರೆಕ್ಷನ್ ಎರಡು ಮತ್ತು ನಾಲ್ಕು ಒಂದೇ ಆಗಿರಬೇಕು ಇದರ ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು ದಿಸೆ ಇರಬೇಕು ಹಾಗಾದ್ರೆ ಇದರ ಅಪೋಸಿಟ್ ಡೈರೆಕ್ಷನಲ್ಲಿ ಇದೂ ಇಲ್ಲ ಇದೂ ಇಲ್ಲ ಹಾಂ ಇದಿದೆ ಆನ್ಸರ್ ಮೂರಿದೆ ಆಮೇಲೆ ಅದ್ರ ಜೊತೆಗೇನಿರಬೇಕು ಅದ್ರ ಇರಬೇಕು ಆ ಡೈರೆಕ್ಷನ್ ಇರಬೇಕು ಆಮೇಲೆ ಪಂಚಭುಜಾಕೃತಿ ಯಾಕೆ ಒಂದೊಂದು ಗೆರೆ ಒಂದರಿಂದ ಒಂದರಲ್ಲಿ ಎರಡು ಗೆರೆಗಳಿದಾವೆ ಎರಡರಲ್ಲಿ ಮೂರುಗಳಿದಾವೆ ಮೂರರಲ್ಲಿ ನಾಲ್ಕು ಗೆರೆಗಳಿದಾವೆ ನಾಲ್ಕರಲ್ಲಿ ಎಷ್ಟಿರಬೇಕು ಐದು ಗೆರೆಗಳ ಪಂಚಭುಜಾಕೃತಿ ಇರಬೇಕು ಹಾಗಾದ್ರೆ ಇದು ಏನಪ್ಪ ನಮ್ಮ ಸರಿಯಾದ ಉತ್ತರ ಇದು ಸರಿಯಾದ ಉತ್ತರ ಆಗಿರಬಹುದಾಗಿತ್ತು ಆದರೆ ಹಾಂ ಇನ್ನೊಂದು ಗೆರೆ ಹೆಚ್ಚಾಗಿಲ್ಲಲ್ಲ ಇಲ್ಲೂ ಚೌಕ ಇದೆ ಇಲ್ಲೂ ಚೌಕ ಇದೆ ಒಂದು ಗೆರೆ ಹೆಚ್ಚಾಗಬೇಕಾಗಿತ್ತು ಕ್ರಮಾಣುಗತ ಬದಲಾವಣೆ ಅಂದರೆ ಒಂದೇ ಕ್ವಶನಲ್ಲಿ ಕ್ರಮಾನುಗತ ಬದಲಾವಣೆಯನ್ನು ನೋಡಬೇಕಾಗ್ತದೆ ಅನುಕ್ರಮ ಬದಲಾವಣೆಯನ್ನು ಏನು ಮಾಡಬೇಕಾಗ್ತದೆ ನೋಡಬೇಕಾಗ್ತದೆ ಹಾಗಾದರೆ ಈ ರೀತಿಯಾಗಿ ನಾವು ಚಿತ್ರವನ್ನು ಗ್ರಹಿಸ್ತಾ ಕ್ರಮಬದ್ಧತೆ ನಿರಂತರದ ಮೂಲಕ ಉತ್ತರವನ್ನು ಹುಡುಕ್ತಾ ಇದ್ದೀವಿ ಅಂದರೆ ಹೌದಾ ನಾವು ಸಕ್ಸಸನ್ನು ಹೆಚ್ಚು ಕಾಣಲಿಕ್ಕೆ ಸಾಧ್ಯ ಇದೆ ಇಂತಹ ಚಿತ್ರ ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ನಾಲ್ಕು ನೋಡೋಣ ಇದು ಕ್ವಶನ್ ನಂಬರ್ ನಾಲ್ಕು ಯಾವುದನ್ನು ಒಂದು ಮತ್ತು ಮೂರನ್ನು ಹೋಲಿಸ್ದಾಗ ಇಲ್ಲಿ ಎರಡು ಗೆರೆಗಳು ಹೆಚ್ಚಾಗಿದ್ದಾವೆ ಇಲ್ಲಿ ಎರಡು ಗೆರೆಗಳು ಹೆಚ್ಚಾಗಿದ್ದಾವೆ ಒಂದರಿಂದ ಮೂರಕ್ಕೆ ಹಾಗಾದರೆ ಎರಡು ಮತ್ತು ನಾಲ್ಕು ಸಮನಾಗಿರಬೇಕು ಹಾಗಾದರೆ ಇಲ್ಲೂ ಕೂಡ ಏನಾಗ್ತವೆ ಅಂದರೆ ಎರಡು ಗೆರೆಗಳು ಇಲ್ಲಿ ಎರಡು ಗೆರೆಗಳು ಇಲ್ಲಿ ಎರಡು ಗೆರೆಗಳು ಹೆಚ್ಚಾಗ್ತವೆ ಇಂತಹ ಚಿತ್ರ ಇರುವಂತಹ ಆನ್ಸರ್ ಯಾವುದಿದೆ ಇಲ್ಲಿ ಆಪ್ಷನ್ ಎರಡು ಹಾಗಾದರೆ ನಿಮ್ಮ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಇದು ವೆರಿ ಸಿಂಪಲ್ ಏನು ಹೆಂಗೆ ಕಂಡುಹಿಡಿಯೋದು ಗೆರೆಗಳು ಎಷ್ಟು ಹೆಚ್ಚಾಗಿದ್ದಾವೆ ಎಲ್ಲಿಂದ ಎಲ್ಲಿಗೆ ಹಾಂ ಎರಡರಿಂದ ಮೂರಿಗೆ ಮೂರರಿಂದ ನಾಲ್ಕಕ್ಕೆ ಅನ್ನೋದಾದ್ರ ಮೇಲೆ ವೆರಿ ಸಿಂಪಲ್ಲಾಗಿ ನೀವು ಇದರ ಏನು ಮಾಡ್ಬೋದು ಕಂಡುಹಿಡಬೋದು ಹಾಗಾದ್ರೆ ನಮ್ಮ ಉತ್ತರ ಯಾವುದು ಆಪ್ಷನ್ ಈ ಎರಡು ಯಾವ ರೀತಿಯಾಗಿ ಗೆರೆಗಳ ಸಂಖ್ಯೆ ಹೆಚ್ಚಾಗುವಿಕೆ ಹಾಗಾದರೆ ಇದು ಕ್ರಮಾನುಗತನ ಅಥವಾ ಅನುಕ್ರಮನ ಅನುಕ್ರಮ ಕ್ರಮಾನುಗತ ಅಲ್ಲ ಒಂದು ಮತ್ತು ಮೂರಕ್ಕೆ ಸಂಬಂಧ ಇದೆ ಎರಡು ಮತ್ತು ನಾಲ್ಕಕ್ಕಿದೆ ಅಂದರೆ ಅನುಕ್ರಮ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಆ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನಂಬರ್ ನಾವು ಐದನ್ನು ನೋಡೋಣ ಏನಪ್ಪ ಅಂದರೆ ಕ್ವೆಶನ್ ನಂಬರ್ ಆರನ್ನು ನೋಡೋಣ ಕ್ವಶನ್ ನಂಬರ್ ಆರಲ್ಲಿ ಹೌದಾ ಫಾರ್ ಎಕ್ಸಾಂಪಲ್ ಒಂದು ಮತ್ತು ಮೂರನ್ನು ನೋಡಿದಾಗ ಒಂದು ಮತ್ತು ಮೂರನ್ನು ನೋಡಿದಾಗ ಹೌದಾ ಅಥವಾ ಏನು ಕ್ರಮಾನುಗತವಾಗಿ ನಾವೇನು ಮಾಡೋಣ ಅಂದರೆ ಒಂದೊಂದು ಒಂದೊಂದರೊಂದಿಗೆ ಹೋಲಿಸ್ತೋಣ ಶೇಡೆಡ್ ಡಾಟು ನಾನ್ ಶೇಡೆಡ್ ಡಾಟು ನೋಡ್ರಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದ್ದಾವೆ ಯಾವ ಡೈರೆಕ್ಷನಲ್ಲಿ ಕ್ಲಾಕ್ ವೈಸಲ್ಲಿ ಏನಾಗ್ತಾ ಇದೆ ಅಂದರೆ ತಿರುಗ್ತಾ ಇದ್ದಾವೆ ನೋಡ್ರಿ ಕ್ಲಾಕ್ ವೈಸಲ್ಲಿ ಒಂದು ಸ್ಥಾನ ಹೋಯಿತು ಹಾಗಾದರೆ ಈ ಕಡೆಯಿಂದ ಈ ಕಡೆ ಬರ್ತಾವಂದರೆ ಇನ್ನೊಂದು ಸ್ಥಾನ ಏನಾಗ್ತದೆ ಕೆಳಗೆ ಬರ್ತದೆ ಶೇಡೆಡ್ಡು ನಾನ್ ಶೇಡೆಡು ನೋಡಿರಿ ಈ ಪಾರ್ಟು ಇಲ್ಲಿ ಬಂತು ಹಾಗಾದರೆ ಕ್ಲಾಕ್ ವೈಸ್ ಇಲ್ಲಿ ತಿರುಗ್ತು ಇನ್ನು ಈ ಪಾರ್ಟು ಮತ್ತೆ ಕೆಳಗೆ ಬರ್ತದೆ ಈ ಪಾರ್ಟಲ್ಲಿ ಹಾಗಾದರೆ ಇನ್ನು ಮುಂದೆ ಬರುವಂಥ ಪಾರ್ಟ್ ಯಾವುದು ಈ ಪಾರ್ಟು ಹಾಗಾದರೆ ಈ ಪಾರ್ಟಲ್ಲಿ ಏನಿರಬೇಕಪ್ಪ ಅಂದರೆ ಶೇಡೆಡ್ಡು ಇಲ್ಲಿ ಶೇಡೆಡ್ ಇರಬೇಕು ಇಲ್ಲಿ ನಾನ್ ಶೇಡೆಡ್ ಇರಬೇಕು ಹೌದಾ ಹಾಗಾದರೆ ನಮ್ಮ ಉತ್ತರ ಇದರಲ್ಲಿ ಯಾವುದಾಗಿ ಬರ್ಬೋದು ನಮ್ಮ ಉತ್ತರ ಇಲ್ಲಿ ಯಾವುದಾಗಿರ್ಬೋದು ನಮ್ಮ ಉತ್ತರ ಇಲ್ಲಿ ಯಾವುದಾಗಿರ್ತದಪ್ಪ ಅಂದರೆ ಇದೆ ಆನ್ಸರ್ ಆಪ್ಷನ್ ಎರಡು ಯಾಕಂದರೆ ಕಂಟಿನ್ಯೂಯಸ್ ಆಗಿ ಇದೆ ಕ್ಲಾಕ್ ವೈಸಲ್ಲಿ ಏನಪ್ಪ ಅಂದರೆ ಚಲಿಸ್ತಾ ಇದ್ದಾವೆ ಕ್ಲಾಕ್ ವೈಸಲ್ಲಿ ಹೆಂಗೆ ಚಲಿಸ್ತಾ ಇದ್ದಾವೆ ನೋಡ್ರಿ ಒಂದು ಡಾಟ್ ಇದು ಏನಾಯ್ತು ಅಂದರೆ ಈ ಕಡೆ ಸರಿತು ಹಾಗಾದರೆ ನಾನ್ ಶೇಡೆಡ್ ಡಾಟು ಒಂದು ಸರಿತದ ಆಮೇಲೆ ಈ ಶೇಡೆಡ್ ಡಾಟ್ ಮತ್ತು ಈ ಕಡೆ ಬಂತು ಇಲ್ಲಿ ಬಂದಿದೆ ಹಂಗಾರೆ ಈ ಶೇಡೆಡ್ ಡಾಟ್ ಇಲ್ಲಿ ಬಂದರೆ ಆನ್ಸರ್ ಯಾವುದೇ ಆಗಲಿಕ್ಕೆ ಸಾಧ್ಯತೆ ಇದೆ ಐತಿ ಹಂಗಾರೆ ಆಪ್ಷನ್ ಈ ಎರಡು ಆಪ್ಷನ್ ಎರಡು ವೆರಿ ಸಿಂಪಲ್ ಇದೆ ಇದು ಅದು ನಾನು ಅಂಥ ಟಫ್ ಕ್ವಶನ್ ಏನಿಲ್ಲ ಹೌದಾ ಏನಪ್ಪಾ ಅಂದರೆ ಶೇಡೆಡ್ಡು ನಾನ್ ಶೇಡೆಡ್ ಎರಡು ಡಾಟ್ಸ್ ಇದಾವೆ ಅವು ಏನಾಗ್ತಾ ಇದೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ಸಾರಿ ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ಪ್ರದಕ್ಷಿಣಾಕಾರವಾಗಿ ಗಡಿಯಾರದ ಮುಳು ಯಾವ ದಿಕ್ಕಿನಲ್ಲಿ ಚಲಿಸ್ತದೋ ಅದೇ ದಿಕ್ಕಿನಲ್ಲಿ ಚಲಿಸ್ತಾ ಒಂದೊಂದೇ ಚೌಕಾಕಾರದ ಬಾಕ್ಸನ್ನು ಏನು ಮಾಡಲಾಗಿದೆ ಅಂದರೆ ಛೇದಕ ರೇಖೆಗಳನ್ನು ಛೇದಿಸಲಾಗಿದೆ ಆ ಛೇದಕ ರೇಖೆಗಳನ್ನು ಏನು ಛೇದಿಸಿದಾರಲ್ಲ ಇರುವಂತಹ ಸ್ಥಾನಗಳಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದೊಂದೇ ಒಂದೊಂದೇ ಸ್ಥಾನವನ್ನು ಮುಂದೆ ಸರಿತದ ಶೇಡೆಡ್ ಒಂದು ಸ್ಥಾನ ಸರಿತದೆ ನಾನ್ ಶೆಡೆಡ್ ಒಂದು ಸ್ಥಾನ ಸರಿತದ ಹಂಗೆ ಕ್ಲಾಕ್ ಅಲ್ಲಿ ಸರಿತಾ ಇದು ಒಂದು ಸ್ಥಾನ ಸರಿತು ಇಲ್ಲೊಂದು ಸ್ಥಾನ ಸರಿತು ಇಲ್ಲೊಂದು ಸ್ಥಾನ ಸರಿತು ಹಾಗಾದರೆ ಅದರ ನೆಕ್ಸ್ಟ್ ಸ್ಥಾನ ಎಲ್ಲಿ ಬರಲೇಬೇಕು ಇದೆ ಹಾಗಾದರೆ ಆಪ್ಷನ್ ಎರಡು ಏನಪ್ಪಾ ಅಂದರೆ ನಮ್ಮ ಉತ್ತರ ನೆಕ್ಸ್ಟ್ ಈ ನೆಕ್ಸ್ಟ್ ಕ್ವಶನನ್ನು ನೋಡೋಣ ನೆಕ್ಸ್ಟ್ ಕ್ವಶನಲ್ಲಿ ಏನಪ್ಪಾ ಅಂದರೆ ಒಂದೊಂದು ಒಂದೊಂದು ಗೆರೆಗಳೇನಾಗ್ತಾ ಹೋಗ್ತಾ ಇದ್ದಾವೆ ಅಂದರೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ ಒಂದೊಂದು ಒಂದೊಂದು ಏನಾಗ್ತಾ ಇದ್ದಾವೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ ನಾವು ಯಾವುದು ಹೋಲಿಸಿದ್ರೆ ಅಂದರೆ ಒಂದೇ ಬಾಕ್ಸ್ ಚಿತ್ರಕ್ಕೆ ಹೋಲಿಸಿದ್ರೆ ಇಲ್ಲೊಂದು ಗೆರೆ ಹೆಚ್ಚಾಗೈತಿ ಆಮೇಲೆ ಆ ಗೆರೆಗೆ ಹೋಲಿಸಿದ್ರೆ ಇಲ್ಲಿ ಮತ್ತೊಂದು ಗೆರೆ ಹೆಚ್ಚಾಗೈತಿ ಹೌದಾ ಹಾಗಾದರೆ ನಾಲ್ಕನೇ ಉತ್ತರ ಚಿತ್ರದಲ್ಲಿ ಇನ್ನೊಂದು ಗೆರೆ ಹೆಚ್ಚಾಗಬೇಕು ಗೆರೆಗಳ ಸಂಖ್ಯೆ ಇನ್ನೊಂದೇನಾಗಬೇಕು ಹೆಚ್ಚಾಗಬೇಕು ಹಾಗಾದರೆ ಯಾವ ದಿಕ್ಕಿನಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಇರುವಂತಹ ಡ್ಯಾಗ್ರಾಮ್ನಲ್ಲೇ ಬದಲಾವಣೆ ಏನೋ ಮಾಡಿದೆ ಒಂದು ಗೆರೆ ಹೆಚ್ಚು ಮಾಡಬೇಕಾಗಿದೆ ಇರುವಂತಹ ಡಯಾಗ್ರಾಮ್ನಲ್ಲೇ ಏನೂ ಬದಲಾವಣೆಯನ್ನು ಮಾಡಿದೆ ಒಂದು ಗೆರೆ ಹೆಚ್ಚು ಮಾಡೋ ಇಲ್ಲಿ ಮೂರು ಗೆರೆಗಳಿದಾವೆ ಹಾಗಾದರೆ ಇದು ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈಗ ಮೂರು ಗೆರೆಗಳಿದಾವೆ ಇದು ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮೂರು ಗೆರೆಗಳಿದ್ದಾವೆ ಇದು ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ನಮ್ಮ ಮೂತ್ರ ಯಾವುದು ನಾಲ್ಕು ಯಾಕೆ ಹಾಂ ಗೆರೆ ಬಂದರೆ ಯಾವ ಕಡೆ ದಿಕ್ ಕೆಳಗಿನ ದಿಕ್ಕಲು ಬರಬೇಕು ಹಿಂಗೆ ಈ ರೀತಿಯಾಗಿ ಹೌದು ಇದು ಏನಪ್ಪ ಅಂದ್ರೆ ಅದಕ್ಕೆ ನಿಮಗೆ ಪೆನ್ಸಿಲ್ ತೊಗೊಂಡು ಭಾಳ ಕನ್ಫ್ಯೂಷನ್ ಹಿಡಿಸ್ತಾ ಇದೆ ಅಂದರೆ ಆ ಡ್ಯಾಗ್ರಾಮ್ ಅಣ್ಣ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ನಿಮ್ಗೆ ಉತ್ತರ ಸಿಕ್ಕೇ ಸಿಗ್ತದ ಅಂತ ಹೇಳಿದ್ದೀನಿ ಹೌದಾ ಇನ್ನು ನೆಕ್ಸ್ಟ್ ಅನ್ನು ನೋಡೋಣ ಯಾವುದು ನೆಕ್ಸ್ಟ್ ಅನ್ನು ನೋಡ್ರಿ ಮೊದಲನೇ ಡ್ಯಾಗ್ರಾಮ್ನಲ್ಲಿ ಎಲ್ಲಿ ಮೊದಲನೇ ಡ್ಯಾಗ್ರಾಮಲ್ಲಿ ಒಂದು ಡಾಟ್ ಇತ್ತು ಹೌದಾ ಆಮೇಲೆ ಈ ಎರಡನೇ ಡ್ಯಾಗ್ರಾಮಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಶೇಡೆಡ್ ಡಾಟು ಒಂದು ಫೇಂಟ್ ಡಾಟು ಅಂದರೆ ಏನು ನಾನ್ ಶೇಡೆಡ್ ಡಾಟ್ ಇದೆ ಆಮೇಲೆ ಮೂರನೇ ಡ್ಯಾಗ್ರಾಮಲ್ಲಿ ಎರಡು ಶೇಡೆಡ್ ಡಾಟ್ಸು ಆಮೇಲೆ ಒಂದೇನಾಯಿತು ಎರಡು ಶೇಡೆಡ್ ಡಾಟ್ಸು ಆಮೇಲೆ ಒಂದೇನಾಯಿತು ನಾನ್ ಶೇಡೆಡ್ ಡಾಟ್ ಇತ್ತು ಹಾಗಾದರೆ ಎರಡು ಒಂದು ಸೈಡ್ ಎರಡು ಏನಿದೆ ಅಂದರೆ ಶೇಡೆಡ್ ಡಾಟ್ಸ್ ಇದಾವೆ ಅಂದರೆ ಈ ಸೈಡು ಏನು ಮಾಡಬೇಕು ಎರಡು ನಾನ್ ಶೇಡೆಡ್ ಡಾಟ್ಸ್ ಬರಬೇಕಲ್ಲ ಹಾಗಾದರೆ ಆ ರೀತಿಯಾದಂಥ ಚಿತ್ರ ಯಾವುದಿದೆ ಹೌದಾ ಅಪೋಸಿಟ್ ಡೈರೆಕ್ಷನಲ್ಲಿ ಸೇಡೆಡ್ ಡಾಟ್ಸ್ ಬಂದಿದ್ದಾವೆ ಹಾಗಾದ್ರೆ ಇದು ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಮೇಲೆ ಕೆಳಗಡೆ ಏನಿದಾವ ಶೇಡೆಡ್ ನಾನ್ ಶೇಡೆಡ್ ಬಂದಿದಾವ ಅದಕ್ಕೆ ಇದು ಕೂಡ ಯಾಕೆ ರೊತ್ತದ ನಾಲ್ಕು ಭಾಗಗಳಲ್ಲಿ ಎಡಬದಿ ಮತ್ತು ಬಲಬದಿ ಎಡಬದಿಯಲ್ಲಿ ಶೇಡೆಡ್ ಇದ್ರೆ ಬಲಬದಿಯಲ್ಲಿ ಏನಿದಾವ ನಾನ್ ಶೇಡೆಡ್ ಡಾಟ್ಸ್ ಬರಬೇಕು ಹಾಗಾದ್ರೆ ಇದು ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕನೇ ದಿನ ಸಾಧ್ಯ ಇಲ್ಲ ಮೇಲೆ ಕೆಳಗಡೆ ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಯಾವುದು ಆಪ್ಷನ್ ಒಂದು ಇದೇನು ನಮ್ಮ ಉತ್ತರ ಹೌದಾ ಇನ್ನ ನೆಕ್ಸ್ಟ್ ಕ್ವಶನನ್ನು ನೋಡೋಣ ವೆರಿ ಸಿಂಪಲ್ ಆದಂತ ಕ್ವಶನ್ ಇದೆ ಮೊದಲನೇ ಸಮಸ್ಯೆ ಚಿತ್ರದಲ್ಲಿರುವಂಥ ನಾಕ್ಸ್ ಬಾಕ್ಸ್ಗಳಲ್ಲಿ ಮೊದಲನೇದ್ರಲ್ಲಿ ಒಂದೇ ಗೆರೆ ಇದೆ ಎರಡನೇದ್ರಲ್ಲಿ ಎರಡು ಗೆರೆ ಇದೆ ಇಲ್ಲಿ ಒಂದೇ ಗೆರೆ ಇದೆ ನೋಡಿರಿ ಎಷ್ಟು ಗೆರೆ ಇದೆ ಒಂದೇ ಗೆರೆ ಇದೆ ಇಲ್ಲಿ ಎರಡು ಗೆರೆಗಳಿದಾವೆ ಹೌದಾ ಇಲ್ಲಿ ಮೂರು ಗೆರೆಗಳಿದಾವೆ ಅದ ಹಾಗಾದರೆ ನಾಲ್ಕನೇ ಚಿತ್ರದಲ್ಲಿ ಎಷ್ಟು ಗೆರೆಗಳು ಬರಬೇಕು ಒಂದು ಇನ್ನೊಂದಕ್ಕೆ ಸಮಾನ ಆದಂಥ ನಾಲ್ಕು ಗೆರೆಗಳು ಹಾಗಾದರೆ ನಮ್ಮ ಉತ್ತರ ಯಾವುದು ಆಪ್ಷನ್ ಎರಡು ನಮ್ಮ ಉತ್ತರ ಯಾವುದು ಆಪ್ಷನ್ ಎರಡು ಇನ್ನು ನೆಕ್ಸ್ಟ್ ಚಿತ್ರ ನೋಡಿರಿ ಇದು ಕೂಡ ವೆರಿ ಸಿಂಪಲ್ ಇದೆ ಇದು ಕೂಡ ವೆರಿ ಸಿಂಪಲ್ ಇದೆ ಯಾಕಪ್ಪ ಅಂದರೆ ತ್ರಿಭುಜ ತ್ರಿಭುಜಕ್ಕೆ ಇನ್ನೊಂದು ಭಾವವನ್ನು ಸೇರಿಸಿದಾಗ ಚೌಕ ಚೌಕಕ್ಕೆ ಇನ್ನೊಂದು ಭಾವವನ್ನು ಸೇರಿಸಿದಾಗ ಪಂಚಭುಜಾಕೃತಿ ಪಂಚಭುಜಾಕೃತಿಗೆ ಇನ್ನೊಂದು ಭಾವವನ್ನು ಸೇರಿಸಿದಾಗ ಷಡ್ಭುಜಾಕೃತಿ ವೆರಿ ವೆರಿ ಸಿಂಪಲ್ ಇವು ಇಂಥವು ಏನೋ ಕ್ರಮಬದ್ಧ ಇವೇನು ಅನುಕ್ರಮ ಅಲ್ಲ ಇವು ಕ್ರಮಬದ್ಧ ಏನಾಗ್ತಾ ಇದೆ ಅಂದರೆ ಬದಲಾಗ್ತಾ ಇದ್ದಾವೆ ಇಂತಹವು ಏನಾದರೂ ಬಂದರೆ ಭಾಳ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಸಮಸ್ಯಾ ಚಿತ್ರಗಳಲ್ಲಿರುವಂತಹ ಕ್ವಶನ್ ಮಾರ್ಕ್ಗೆ ಆನ್ಸರನ್ನು ಕಂಡುಹಿಡೀಬೌದು ಹೌದಾ ಎಲ್ಲಿ ಉತ್ತರ ಚಿತ್ರಗಳಲ್ಲಿರುವಂಥ ನಾಲ್ಕು ಆಪ್ಷನ್ಸಲ್ಲಿ ಒಂದನ್ನು ಹೌದಾ ಆದರೆ ಅನುಕ್ರಮವಾಗಿ ಏನಾದರೂ ಇದ್ದರೆ ಆಮೇಲೆ ಒಂದೇ ಚಿತ್ರದಲ್ಲಿ ಎರಡೆರಡು ಬದಲಾವಣೆಗಳು ಅನುಕ್ರಮನೂ ಮತ್ತು ಸರಣಿ ಬದಲಾವಣೆಗಳಾಗ್ತಾಯಿದ್ರೆ ಅವು ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡುವಂಥ ಸಾಧ್ಯತೆ ಇರ್ತವೆ ಅಂತ ವೇಳೆಯಲ್ಲಿ ಪೆನ್ಸಿಲ್ ತೊಗೊಂಡು ನೆಕ್ಸ್ಟ್ ಆನ್ಸರ್ ಏನು ಬರ್ಬೋದು ನೀವೇ ಮೊದಲು ಹಾಕಿಬಿಡೋದು ಹಾಕಿದ್ದಾಗಾದ್ಮೇಲೆ ಹಾಂ ಈ ಆಪ್ಷನಲ್ಲಿ ಕೊಟ್ಟಂಥ ನಾಲ್ಕು ಉತ್ತರಗಳಲ್ಲಿ ಈ ಆನ್ಸರ್ ಬರ್ತದೆ ಅನ್ನೋದನ್ನು ಕಂಡುಹಿಡಿಯೋದು ಹೌದಾ ಅದೇ ರೀತಿಯಾಗಿ ನೋಡಿರಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏನಪ್ಪ ಅಂದರೆ ಒಂದು ತ್ರಿಭುಜ ಇದೆ ಆ ತ್ರಿಭುಜದ ಬೇಸ್ ಪಾರ್ಟನ್ನು ಶೀಡ್ ಮಾಡಲಾಗಿದೆ ಹಾಗಾದರೆ ಬೇಸ್ ಪಾರ್ಟನ್ನು ನೀವು ನೋಡಿದಾಗ ಬೇಸ್ ಪಾರ್ಟನ್ನು ನೋಡಿದಾಗ ಆ ಬೇಸ್ ಪಾರ್ಟ್ ಏನಾಗ್ತಾ ಇದೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಕ್ಲಾಕ್ ವೈಸಲ್ಲಿ ಡೈರೆಕ್ಷನ್ ಅಲ್ಲದೆ ಇದು ಒಂದು ನೋಡಿರಿ ಎರಡು ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು ಆಮೇಲೆ ಮತ್ತೆ ಕ್ಲಾಕ್ ವೈಸ್ ಅಲ್ಲಿಂದ ಏನಾಯ್ತು ಮತ್ತು ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು ಯಾವುದು ಮೂರನೇ ಹಾಗಾದರೆ ನಾಲ್ಕನೇದರಲ್ಲೂ ಅದು ಕ್ಲಾಕ್ ವೈಸಲ್ಲೇ ಮೂವ್ ಆಗಿ ಈ ಬೇಸ್ ಏನಾಗ್ತದೆ ಇಲ್ಲಿ ಕೆಳಗೆ ಬರ್ತದೆ ಹಾಗಾದರೆ ಆ ಆನ್ಸರ್ ಯಾವುದಪ್ಪ ಇದರಲ್ಲಿ ಕೊಟ್ಟಂಥ ಉತ್ತರಗಳಲ್ಲಿ ಬೇಸ್ ಇಲ್ಲೂ ಕೆಳಗೆ ಬಂದಿಲ್ಲ ನೋಡ್ರಿ ಬೇಸ್ ಇಲ್ಲೂ ಕೆಳಗೆ ಬಂದಿಲ್ಲ ಇಲ್ಲೂ ಕೆಳಗೆ ಬಂದಿಲ್ಲ ಇಲ್ಲಿ ಬೇಸೇ ಇಲ್ಲ ಶೇಡೆಡ್ ಬೇಸೇ ಇಲ್ಲ ಹಂಗಾದ್ರೆ ಇದು ಉತ್ತರ ಲೈಕ್ಸ್ ಇಲ್ಲ ಇದು ಏನಪ್ಪಾ ಅಂದರೆ ನಮ್ಮ ಸರಿಯಾದ ಉತ್ತರ ಇದೇನು ನಮ್ಮ ಸರಿಯಾದ ಉತ್ತರ ಹೌದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದು ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಆ್ಯರೋ ಮಾರ್ಕ್ ಇದೆ ಒಂದು ವೃತ್ತ ಇದೆ ಆ ವೃತ್ತದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ಆ ಅರೋ ಮಾರ್ಕ್ಗೂ ಇಲ್ಲಿ ಅನುಕ್ರಮ ಬದಲಾವಣೆ ಇದೆ ನೋಡ್ರಿ ಯಾವ ಬದಲಾವಣೆ ಇದೆ ಅನುಕ್ರಮ ಬದಲಾವಣೆ ಹೆಂಗಪ್ಪ ಅಂದರೆ ಇದಕ್ಕೂ ಇದಕ್ಕೂ ಸಂಬಂಧ ಇದೆ ಇಲ್ಲಿ ಆ್ಯಾರೋ ಮಾರ್ಕ್ ಮೇಲೆ ಡೈರೆಕ್ಷನ್ ಮಾಡಿದೆ ಇಲ್ಲಿ ಆ್ಯಾರೋ ಮಾರ್ಕ್ ಕೆಳ ಡೈರೆಕ್ಷನ್ ಮಾಡಿದೆ ಆಮೇಲೆ ಇಲ್ಲಿ ಆ್ಯರೋಮಾರ್ಕು ಎಡಬದಿಯಲ್ಲಿ ಚಲಿಸ್ತಾ ಇದೆ ಹಾಗಾದ್ರೆ ನಾಲ್ಕನೇ ಚಿತ್ರದಲ್ಲಿ ಏನಾಗಬೇಕಂದ್ರೆ ವೃತ್ತದಲ್ಲಿ ಆ್ಯರೋ ಮಾರ್ಕು ಯಾವ ಕಡೆ ಚಲಿಸಬೇಕು ಬಲಬದಿಯ ಕಡೆಗೆ ಚೆನ್ನಿಸ್ಬೇಕು ಹಾಗಾದರೆ ನಮ್ಮ ಉತ್ತರ ಯಾವುದು ಆಪ್ಷನ್ ಒಂದು ಇಂಥ ಈಸಿ ಈಸಿ ಕೊಟ್ಟರೆ ವೆರಿ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಚಿತ್ರಗಳನ್ನು ಗುರ್ತು ಹಾಕ್ಬೋದು ಹೌದಾ ಇನ್ನು ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ ಹೌದಾ ನೆಕ್ಸ್ಟ್ ಚಿತ್ರವನ್ನು ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳನ್ನು ಬೆಳೆಸಲಿಕ್ಕೆ ಮೊದಲನೇ ಡಯಾಗ್ರಾಮಲ್ಲಿ ರೊತ್ತಕ್ಕೆ ಎರಡು ಗೆರೆಗಳಿದಾವೆ ಎರಡನೇ ಡ್ಯಾಗ್ರಾಮ್ ರೊತ್ತಕ್ಕೆ ಮೂರು ಗೆರೆಗಳಿದಾವೆ ಹೌದಾ ಹಾಗಾದರೆ ಗೆರೆಗಳ ಆಧಾರದ ಮೇಲೆ ಇದು ಉತ್ತರನ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಹಾಗಾದರೆ ಒಂದಕ್ಕೂ ಮೂರಕ್ಕೂ ಏನಾದರೂ ಸಂಬಂಧ ಇದೆಯಾ ಹೌದು ಒಂದಕ್ಕೂ ಮೂರಕ್ಕೂ ಸಂಬಂಧ ಏನಿದೆ ಅಂತಂದರೆ ರೊತ್ತದ ಮೇಲ್ಭಾಗದಲ್ಲಿ ಎರಡು ಗೆರೆಗಳಿದ್ದು ನೋಡಿರಿ ಈ ರೀತಿ ಇಲ್ಲಿ ರೊತ್ತದ ಕೆಳಭಾಗದಲ್ಲಿ ಅಂದರೆ ಮೂರು ಗೆರೆಗಳಿದಾವೆ ಹಾಗಾದರೆ ಕೊಟ್ಟಂತಹ ಉತ್ತರಗಳಲ್ಲಿ ಕೊಟ್ಟಂತಹ ಉತ್ತರಗಳಲ್ಲಿ ಉತ್ತರ ಯಾವುದಿರಬಹುದು ಇಲ್ಲಿ ಎರಡನೇ ಡೈಗ್ರಾಮು ಮತ್ತು ನಾಲ್ಕನೇ ಡಯಾಗ್ರಾಮು ಒಂದು ಇನ್ನೊಂದನ್ನು ಹೊಲ್ತವು ಇಲ್ಲಿ ರಕ್ತದ ಮೇನೋ ಈ ಭಾಗದಲ್ಲಿ ಮೂರು ಗೆರೆಗಳಿದ್ದಾವೆ ಹಾಗಾದರೆ ಇಲ್ಲಿ ಬರುವಂತಹ ವೃತ್ತದಲ್ಲಿ ಈ ಭಾಗದಲ್ಲಿ ಮೂರು ಗೆರೆಗಳಿರಬೇಕು ನೋಡಿರಿ ನಾನು ಈ ಪೆನ್ಸಿಲ್ ತೊಗೊಂಡು ನೀವು ಕಂಪ್ಲೀಟ್ ಮಾಡಿರಿ ಈಸಿಯಾಗಿ ಗೊತ್ತಾಗ್ತದೆ ಅಂತ ಹೇಳಿದೆ ಹಾಗಾದ್ರೆ ಇದ್ರಾದ ಮೇಲೆ ನೀವು ಉತ್ತರ ಯಾವುದು ಕಂಡು ಹಿಡಿತೀರ ಉತ್ತರ ಯಾವುದು ಆಪ್ಷನ್ ನಾಲ್ಕು ಆಪ್ಷನ್ ನಾಲ್ಕು ಏನಪ್ಪ ಅಂದ್ರೆ ನಮ್ಮ ಉತ್ತರ ಯಾಕ ಹಾಂ ಯಾಕೆ ಹೇಳ್ರಿ ವೃತ್ತದ ಮೇಲ್ಭಾಗದಲ್ಲಿ ಎರಡು ಗೆರೆಗಳಿದ್ದು ಇದಕ್ಕೂ ಒಂದಕ್ಕೂ ಮತ್ತು ಮೂರು ಸಂಬಂಧ ಇತ್ತು ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಕೆಳಭಾಗದಲ್ಲಿದ್ದು ರಕ್ತದ ಕೆಳಭಾಗದಲ್ಲಿ ಗೆರೆಗಳಿದ್ದವು ಹಾಗಾದರೆ ಈ ವೃತ್ತದ ಯಾವ ಭಾಗದಲ್ಲಿ ಗೆರೆಗಳಿದಾವಲ್ಲ ಮೂರು ಗೆರೆಗಳಿದಾವೆ ಇಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಗೆರೆಗಳಿರ್ತಾವೆ ಅದರ ವಿರುದ್ಧ ದಿಕ್ಕಲ್ಲಿ ಯಾವುವು ಆಪ್ಷನ್ ನಾಲ್ಕು ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ನಮ್ಮದು ಯಾವುದು ಆನ್ಸರ್ ಹೌದಾ ಈಗ ನೆಕ್ಸ್ಟ್ ಒಂದು ಶೇಡೆಡ್ ಡಾಟ್ ಇದೆ ಇಲ್ಲಿ ಏನಿದೆ ಒಂದು ಶೇಡೆಡ್ ಡಾಟ್ ಇದೆ ಆ ಶೇಡೆಡ್ ಡಾಟು ಏನಪ್ಪ ಅಂದರೆ ಚೌಕದ ಮಿಡಲಲ್ಲಿದೆ ಆಮೇಲೆ ಚೌಕದ ಒಂದು ಕಾರ್ನರಲ್ಲಿ ಬಂದಿದೆ ಕ್ಲಾಕ್ ವೈಸ್ ಡೈರೆಕ್ಷನ್ ಆಮೇಲೆ ನೋಡಿರಿ ಹನ್ನೆರಡು ಗಂಟೆ ಅಂತ ತಿಳ್ಕೊಳ್ಳೋಣ ಇದನ್ನು ಗಡಿಯಾರದ್ದು ಇದನ್ನು ಒಂದು ಗಂಟೆ ತಿಳ್ಕೊಳ್ಳೋಣ ಇದನ್ನು ಮೂರು ಗಂಟೆ ಹತ್ತಿಳ್ಕೊಳ್ಳೋಣ ಹಾಗಾದರೆ ಹಾಂ ಏನು ಚಲಿಸ್ತಾ ಇದೆಯಲ್ಲ ಅದ್ರ ಕಾರ್ನರಲ್ಲಿ ಮುಂದಿನ ಭಾಗದಲ್ಲಿ ಬರಬೇಕು ಅದರ ಕಾರ್ನರಲ್ಲಿ ನೋಡಿರಿ ಮಧ್ಯಭಾಗ ಮಧ್ಯಭಾಗ ಇದಕ್ಕೂ ಇದಕ್ಕೂ ನಾವು ನೋಡಿದಾಗ ಸಂಬಂಧ ಇದೆ ಏನು ಹನ್ನೆರಡು ಗಂಟೆಯಿಂದ ಡೈರೆಕ್ಟಾಗಿ ಮೂರು ಗಂಟೆ ಏನಾಗಿದೆ ಅಂದರೆ ಗಡಿಯಾರದ ಮೂಳು ಚಲಿಸಿದೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಇದು ಏನಾಗಿದೆ ಒಂದು ಗಂಟೆ ಮೇಲಿದೆ ಅಂತ ತಿಳ್ಕೊಳೋಣ ಅಂತ ಎಷ್ಟು ಒಂದು ಎರಡು ಮೂರು ಒಂದೂವರೆ ಒಂದೂವರೆ ಅಂದರೆ ಏನು ಅದು ಹನ್ನೆರಡರಿಂದ ಮೂರರ ಮಿಡಲ್ ಮಿಡಲ್ ಪಾಯಿಂಟ್ ಆಗ್ತದ ಆ ದಿಕ್ಕಿನಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಉತ್ತರ ಇದ್ರ ಉತ್ತರ ಯಾವುದಾಗಿರ್ಲಿಕ್ಕೆ ಸಾಧ್ಯ ಇದೆಯಪ್ಪ ಹೌದಾ ಇದ್ರ ಉತ್ತರ ಯಾವುದಾಗಿರ್ಲಿಕ್ಕೆ ಸಾಧ್ಯ ಇದೆ ಇಲ್ಲೂ ಮಿಡಲಲ್ಲಿದೆ ಸಾರಿ ಸಿಂಪಲ್ ಇದೆ ಅದು ಅನ್ನುವಂಥದ್ದೇನು ಟಫ್ ಇಲ್ಲ ಹೌದಾ ಇಲ್ಲೂ ಮಿಡಲಲ್ಲಿದೆ ಇಲ್ಲೂ ಮಿಡಲಲ್ಲಿದೆ ಹಾಗಾದರೆ ಇದು ಕಾರ್ನರಲ್ಲಿದೆಯಲ್ಲೋ ಹೌದಾ ಇದೇನಿದೆ ಕಾರ್ನರಲ್ಲಿದೆ ಹಾಗಾದರೆ ಇದು ಕೂಡ ಏನಾಗಬೇಕಂದ್ರೆ ಕಾರ್ನರಲ್ಲೇ ಬರ್ತದೋ ಎಲ್ಲಿ ಬರ್ತದೆ ಕಾರ್ನರಲ್ಲಿ ಒಂದಕ್ಕೆ ಮತ್ತು ಏನೋ ಮೂರಕ್ಕೆ ಹೆಂಗೆ ಸಂಬಂಧ ಇದೆಯೋ ಹಾಗೆ ಎರಡಕ್ಕೆ ಮತ್ತು ನಾಲ್ಕಕ್ಕೆ ಸಂಬಂಧ ಇರ್ತದೆ ಹಾಗಾದ್ರೆ ಕಾರ್ನರ್ ಯಾವ ಕಾರ್ನರಲ್ಲಿ ಕೇವಲ ಒಂದು ಸ್ಥಾನ ಮಾತ್ರ ಮಿಡಲ್ ಗ್ಯಾಪ್ ಆಗ್ತದೆ ನೋಡಿರಿ ಇಲ್ಲಿಂದ ಇಲ್ಲಿಗೆ ಈ ಸ್ಥಾನವನ್ನು ಬಿಟ್ಟು ಇಲ್ಲಿ ಗ್ಯಾಪ್ ಆಗಿ ಬಂದಿದೆ ಹಾಗಾದ್ರೆ ಈ ಸ್ಥಾನ ಬಿಟ್ಟು ಇದೇನಪ್ಪ ನಿಮ್ಮ ಉತ್ತರ ಇದೇನು ನಿಮ್ಮ ಉತ್ತರ ಆಮೇಲೆ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಚೆಂಡು ಕ್ಲಾಕ್ ವೈಸಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಏನಾಗ್ತಾ ಆ ಶೇಡೆಡ್ ಚೆಂಡೇನಾಗ್ತದೆ ಅಂದರೆ ಚಲಿಸ್ತಾ ಇದೆ ಹೌದಾ ಇಷ್ಟು ಏನಪ್ಪ ಅಂದರೆ ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಇವೇನಪ್ಪ ಅಂದರೆ ಈಗ ಸದ್ಯಕ್ಕೆ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಸಿಗಲಿ ಅಂತ ವಿಡಿಯೋಗಳನ್ನು ಮಾಡೇ ಹಾಕ್ತಾ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ ಯಾವಾಗ ನಿಮ್ಮ ಎಕ್ಸಾಮ್ ನಿಯರೆಸ್ಟ್ ಬಂದು ಬಿಡ್ತಾವಲ್ಲ ಅವಾಗ ಕ್ವಶನ್ ಪೇಪರ್ ಬಿಡಿಸುವಾಗ ಅದು ಯಾವ ಭಾಗಕ್ಕೆ ಸಂಬಂಧಪಟ್ಟಿದೆ ಕ್ರಮಬದ್ಧಕ್ಕೆ ಅಥವಾ ನಿರಂತರತ್ವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನೋ ಮಾದರಿ ಪೂರ್ಣಗೊಳಿಸೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನೋ ಭಿನ್ನತೆಯನ್ನು ಗುರುತಿಸೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನೋ ಅನ್ನೋದನ್ನು ಮತ್ತೆ ಕ್ವಶನ್ ಪೇಪರ್ ಬಿಡಿಸುವಾಗ ಲೈವ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಿ ಸಾಧ್ಯ ಆದಷ್ಟು ನೀವು ಹೆಚ್ಚು ಜನ ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ನೀವು ಹೆಚ್ಚು ಜನ ವೀಕ್ಷಿಸ್ತಾ ಇಲ್ಲ ಅಂತ ನಾವು ಲೈವ್ ಕ್ಲಾಸನ್ನು ಕಂಡಕ್ಟ್ ಆಗ್ತಾ ಇಲ್ಲ ನೀವೇನಾದರೂ ವಿವರ್ಸ್ ಹೆಚ್ಚಾದರೆ ಆಮೇಲೆ ಎಕ್ಸಾಮ್ ಬಂದ ಮೇಲೇ ಸ್ಟಡಿ ಮಾಡ್ತೀವಂತ ಯಾವುದೇ ಆ ರೀತಿಯಾದಂಥ ಉದ್ದೇಶವನ್ನು ಇಟ್ಕೊಳ್ಬೇಡ್ರಿ ಈಗಲೇ ಏನೋ ಈ ವಿಡಿಯೋಗಳನ್ನು ನೋಡಿ ಸರ್ ಇವುಗಳನ್ನ ಹೆಂಗೆ ಬಿಡಿಸೋದು ಈ ಪ್ರಶ್ನೆಯನ್ನು ಹೆಂಗೆ ಬಿಡಿಸೋದು ಅಂಥವೇನಾದರೂ ಸಮಸ್ಯೆಗಳಿದ್ದರೆ ಆದಷ್ಟು ನಮಗೆ ತಿಳಿಸುವಂಥ ಗ್ರೂಪ್ನಲ್ಲಿ ಮೆಸೇಜ್ ಕಳಿಸುವಂಥದ್ದು ಅಥವಾ ನಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿರಿ ನಮ್ಮ ಪರ್ಸ್ನಲ್ ಫೋನ್ ನಂಬರ್ಸ್ ಅಂತೂ ಅಲ್ಲಿ ಹೌದಾ ನಿಮ್ದು ನಿಮ್ಮದೇನಾದರೂ ಡೇ ಡೌಟ್ಸ್ ಇದ್ದರೆ ನವೋದಯ ಎಕ್ಸಾಮ್ಸ್ಗೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ಗೆ ಅಥವಾ ಸೈನಿಕ ಸ್ಕೂಲ್ ಎಕ್ಸಾಮ್ಸ್ ಅಂತೂ ವೆರಿ ನಿಯರೆಸ್ಟ್ ನಾವೇನಾದ್ರದ್ದೇನು ಹೆಚ್ಚು ಕವರ್ ಮಾಡಲಿಕ್ಕಾಗಿರಲ್ಲ ಆದರೆ ನವೋದಯ ಎಕ್ಸಾಮ್ವರೆಗೂ ನಾವು ಭಾಳಷ್ಟು ಸಿಲೆಬಸ್ಸನ್ನು ಕವರ್ ಮಾಡ್ಬೋದು ಆಮೇಲೆ ಪ್ರ್ಯಾಕ್ಟೀಸು ಮಾಡ್ಬೋದು ಹೌದಾ ಲಾಕ್ಡೌನ್ ಇದೆ ಮನೆಯಲ್ಲಿ ಕುಂತು ನೀವು ಅಧ್ಯಯನವನ್ನು ಕೈಗೊಳ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಾವುದೇ ಎಕ್ಸಾಮ್ ಇದ್ದರೆ ಅವ್ರಿಗೂ ಹೇಳಿರಿ ಈ ವಿಡಿಯೋಗಳನ್ನು ನಿಲ್ ನೋಡಲಿಕ್ಕೆ ಸಹಾಯ ಮಾಡಿರಿ ಆಮೇಲೆ ಜನರಲ್ಲಾಗಿ ನಿಮ್ಮ ಸಿಲ್ಯಾಬಸ್ಸನ್ನು ಮನೇಲಿ ಕುಂತು ಓದುವಂಥ ಕೆಲಸ ಮಾಡಿರಿ ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಇಂಟರ್ನೆಟಲ್ಲಿ ಬೇಕಾದಷ್ಟು ಸಿಗ್ತವೆ ನಿಮ್ಮ ಸಿಲ್ಯಾಬಸ್ಸಿಗೆ ಸಂಬಂಧಪಟ್ಟಂಥದ್ದು ಅಂಥದನ್ನು ಓದುವಂಥ ಕೆಲಸ ಮಾಡಿರಿ ಅಂತ ಆತ ಈ ವಿಡಿಯೋನ ಮುಗಿಸ್ತಾ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ ಇದ್ದರೆ ಕೇಳುವಂಥ ಕೆಲಸ ಮಾಡಿರಿ ಒಂದು ಸ್ವಲ್ಪ ಇನ್ನು ಮುಂದಿನ ಬರುವಂಥ ಟಾಪಿಕ್ಸ್ಗೆಲ್ಲ ಹಿಂಗೆ ಒಂದು ಸ್ವಲ್ಪ ಏನಾಗ್ತದೆ ಅಂದರೆ ಕ್ಲಿ ಕ್ಲಿಷ್ಟ ಥರ ಆಗ್ತಾ ಹೋಗ್ತವೆ ಆದರೆ ಏನು ನೀವು ಕರೆಕ್ಟಾಗಿ ನೀವು ನೋ ಏನು ನಿಮ್ಮ ಇಮ್ಯಾಜಿನೇಷನ್ನು ಮತ್ತು ಜಡ್ಜ್ ಮಾಡುವಂಥ ಕೆಪಾಸಿಟಿ ಮೇಲೆ ಚಿತ್ರ ಏನು ಐವತ್ತು ಮಾರ್ಕ್ಸ್ ಅಂತ ಹೇಳಿದ್ನಲ್ಲ ನಲ್ವತ್ತು ಕ್ವಶನ್ಸು ಐವತ್ತು ಮಾರ್ಕ್ಸು ಹೊಡೆದ್ರೆ ಗ್ಯಾರಂಟಿ ಯಾವುದೇ ಎಕ್ಸಾಮ್ ಅದು ಮೊರಾರ್ಜಿ ದೇಸಾಯಿ ದಿವಸ ಇರ್ಬೋದು ಸೈನಿಕ್ ಶಾಲೆ ಇರ್ಬೋದು ಅಥವಾ ನವೋದಯ ಇರ್ಬೋದು ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಡ್ಯ